ಹರಿದಾಸರೊಂದು ಚರಣ ಬಿಟ್ಟ ಭೂಮಿ ಕುರುಕ್ಷೇತ್ರಕ್ಕಿಂತಧಿಕವೋ ಹರಿದಾಸರೊಂದು ಚರಣ ಬಿಟ್ಟ ಭೂಮಿ ಕುರುಕ್ಷೇತ್ರ ಕಧಿಕವೆಂದೆನಿಸುವುದು ಹರಿದಾಸರ ಪದದೂಡಿಸೋಂಕದು ಮದದುರಿತ ಶೈಲಂಗಳು ಉರುಳುವವು ಹರಿದಾಸರ ಪದದೂಡಿಸೋಕನು ಮದದುರಿತ ಶೈಲಂಗಳು ಉರುಳುವವು ಹರಿದಾಸರ ಸಂಘ ನಿರುತ ನಿರ್ಮಳಾಂಗ ಸುರರಿಗಧಿಕ ಮುಪ್ಪುರದೊಳಗೆ ಹರಿದಾಸರ ಸಂಘ ನಿರುತ ನಿರ್ಮಳಾಂಗ ಸುರರಿಗಧಿಕ ಮುಪ್ಪುರದೊಳಗೆ ಪುರುಷ ನಾಮಕ ರಂಗ ವಿಜಯ ವಿಠಲನ್ನ ಪುರುಷ ನಾಮಕ ರಂಗ ವಿಜಯ ವಿಠಲನ ಶರಣರ ನಂಬಲು ಸಂಸಾರಹರವೋ ವಿಜಯ ವಿಠಲನ ಶರಣರ ನಂಬಲು ಸಂಸಾರಹರವೋ ಹರಿದಾಸರೊಂದು ಚರಣ ಬಿಟ್ಟ ಭೂಮಿ ಕುರುಕ್ಷೇತ್ರಕ್ಕಿಂತಧಿಕವೆಂದೆನಿಸುವುದು ದೇವರ ಸ್ತೋತ್ರವನ್ನು ಮಾಡಿದರು.
ಇದರಿಂದಲೇ ಅವನಿಗೆ ಗರ್ಭವಾಸ ದುಃಖ ನಮ್ಮಂತೆ ಇಲ್ಲ. ಗರ್ಭದಲ್ಲಿ ವಾಸ ಮಾಡಿದರು ಜನಿತವಾದ ದುಃಖಾದಿಗಳು ಇಲ್ಲ, ಅಲ್ಲಿ ಸ್ವತಂತ್ರನಾಗಿ ಇದ್ದ. ದೇವರಿಗೆ ಯಾಕೆ ದುಃಖ ಇಲ್ಲ ಅನ್ನೋದಕ್ಕೆ ಆಚಾರ್ಯರು ಕೊಡುವ ಕಾರಣವೇ ಸ್ವಾತಂತ್ರ್ಯವೇ ಅದಕ್ಕೆ ಕಾರಣ. ದುಃಖವನ್ನ ತನ್ನ ಹತ್ತಿರ ಬರದಂತೆ ಮಾಡಿಕೊಳ್ಳುವ ಸಾಮರ್ಥ್ಯ ಇರೋನು ಬರೋ ತರ ಮಾಡಿಕೊಳ್ತಾನೆ ಯಾಕೆ ಅಂತ. ಅದನ್ನ ಬರಬೇಡ ಅಲ್ಲೇ ನಿಲ್ಲು ಅಂತಂದ್ರೆ ಅದು ಅಲ್ಲೇ ನಿಲ್ಲಬೇಕು. ಹೀಗಾಗಿ ಎಷ್ಟು ದೋಷಾನಪಿ ನಿಯಮಯತಿ ರಾಘವೇಂದ್ರ ಸ್ವಾಮಿಗಳು ಗೀತಾಭಿವೃದ್ಧಿಯಲ್ಲಿ ಬರೀತಾರೆ. ದೋಷ ಅಂತ ಇದನ್ನ ಯಾವುದಾದ್ರೂ ಒಂದು ಕೆಟ್ಟದ್ದನ್ನ ದೋಷ ಅಂತ ನಾವು ಕರೀತೇವೆ. ಇದೊಂದು ದೋಷ ಅಂತ. ಯಾಕೆ ಅದು ದೋಷ ಆಯಿತು? ದೇವರು ಇದು ದೋಷ ಆಗಲಿ ಅಂತ ಸಂಕಲ್ಪವನ್ನ ಮಾಡಿದ್ದಾರೆ. ಇದು ದೋಷ ಆಗಲಿ ಅಂತ ಅಂದದ್ದರಿಂದಲೇ ಅದು ದೋಷ ಅಂತ ಆಯ್ತು. ದೇವರ ಸಂಕಲ್ಪ ಅದು ಗುಣ ಆಗಲಿ ಅಂತ ಅಂದ್ರೆ ಯಾವುದನ್ನ ನಾವು ದೋಷ ಅಂತ ಕನ್ಸಿಡರ್ ಮಾಡ್ತೇವೆ ಅದೇ ಗುಣವೂ ಆಗಿಬಿಡತ್ತೆ. ಹಾಗಾಗಿ ಯಾವುದೇ ದೋಷ ಅನ್ನುವ ಒಂದು ಪದಾರ್ಥ ಅದಕ್ಕೆ ದೋಷಿತ್ವ ಅನ್ನೋದು ಕೊಟ್ಟವನೇ ಅವನು, ಅದು ತನಗೆ ತಾನೇ ಬಂಧನ ಆಗುವಂತೆ ಮಾಡಿಕೊಡ್ತಾನೆ ಯಾಕೆ ಅಂತ. ಪ್ರಕೃತದಲ್ಲಿ ದೇವರಿಗೆ ಗರ್ಭವಾಸಾದಿ ದುಃಖಗಳಿಲ್ಲ ಅನ್ನೋದನ್ನ ವಾದರಾಜರು ಬ್ರಹ್ಮಾದಿ ದೇವತೆಗಳ ಸ್ತೋತ್ರದಿಂದ ತಿಳಿಯಿತು ಅಂತ ಹೇಳಿ ಪರಮಾತ್ಮ ತೋ ಜಯಂತ್ಯಂ ಮುದಭೂನ್ ನಿಶೀತ ಶಶೀಮದೇವಕೃತನೋದಯಾತ್ರೇ ಜಿಗಟ್ಟಗೆ ರಾತ್ರಿ ಚರಾನ್ ಜಿಗೀಶೋ ತಿತಿರ್ನಿಶಾಸಾಚ ಗುಣೋಚಿತೈವ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗಿದೆ, ಸ್ವಲ್ಪ ಕಡಿಮೆ ಮಾಡಿದ್ರೆ ವಾದಿರಾದ್ರಂದು ದೇವರು ರಾತ್ರಿ ಯಾಕೆ ಅವತಾರ ಮಾಡಿದ್ದು? ಅಥೋ ಜಯಂತ್ಯಾಮ ಉದಭೂನ್ ನಿಶೀತ. ಭಾಗವತ ಹೇಳುತ್ತೆ ದೇವರು ಬಂದದ್ದು ಹೇಗೆ ಅಂದಾಗ ತಮದ್ಭುತಂ ಬಾಲಕ ಮಂಬುಜ ಕ್ಷಣ ಅದು ಚಂದ್ರ ಬಂದಂತೆ ಅಂತ. ದಿನ ಚಂದ್ರೋದಯ ಆಗುತ್ತೆ, ಚಂದ್ರ ಅಸ್ತ ಆಗುತ್ತಾನೆ. ದಿನ ಚಂದ್ರನನ್ನ ಹುಟ್ಟದ ಅಂತ ಯಾರು ವ್ಯವಹಾರ ಮಾಡೋದಿಲ್ಲ. ದಿನ ಚಂದ್ರನನ್ನ ಒಬ್ಬಳು ಹಡದ್ಲು ಅಂತಂತೂ ಯಾರು ವ್ಯವಹಾರ ಮಾಡೋದಿಲ್ಲ. ಹುಟ್ಟಿದ ಅಂತ ಬೇಕಾರಂತ ಚಂದ್ರೋದಯ ಆಯ್ತು ಸೂರ್ಯೋದಯ ಆಯ್ತು ಅಂತ. ಆದ್ರೆ ದಿನ ಚಂದ್ರೋದಯ ಆಯ್ತು ಅಂದ್ರೆ ಹಡದೋಳೆ ಯಾರು ಅಂತ ಕೇಳೋದಿಲ್ಲ ಕಾಮನ್ ಸೆನ್ಸ್ ಇರೋರು. ಏಕೆಂದ್ರೆ ದಿನ ಚಂದ್ರನ ಹಡಿಯೋಳಾದ್ರೆ ಆ ತಾಯಿ ಗತಿ ಏನು? ದಿನ ಹಡಿಯೋದು. ಒಮ್ಮೆ ಹಡೆದ ಮೇಲೆ ಅವಳು ಪುನಃ ಶಕ್ತಿವಂತಳಾಗಿ ಇನ್ನೊಂದನ್ನ ಮಗುವನ್ನ ಪ್ರಸವಿಸಬೇಕಾದ್ರೆ ಎಷ್ಟೆಷ್ಟೋ ಶ್ರಮ ಇದೆ. ದಿನ ಹಡಿದ್ರೆ ಅದಾಗೋದಿಲ್ಲ. ಹಾಗಾದ್ರೆ ಚಂದ್ರೋದಯ ಆಯ್ತು ಅಂದ್ರೆ ಏನು? ಇದ್ದ ಚಂದ್ರನೇ ಕಾಣದಂತೆ ಇದ್ದ ಈಗ ಕಂಡ ಅಭಿವ್ಯಕ್ತನಾದ. ಹಾಗೆ ದೇವರು ಉದಯನಾದ, ದೇವರು ಹುಟ್ಟಿದ ಅಂತಂದ್ರೆ ಕಾಣದ ದೇವರು ಕಾಣಿಸಿಕೊಂಡನೆ ವಿನಃ ತಾಯಿಯ ಗರ್ಭದಿಂದ ಬಂದ ಅನ್ಬೇಡ್ರಿ ಅಂತ ಶ್ರೀಮದಾಚಾರ್ಯ ಭಾಗವತವೇ ಎಂತ ವಾದರಾಜ ಸ್ವಾಮಿಗಳು ಅಂತ. ಅದು ರಾತ್ರಿನೇ ಯಾಕೆ ಅವತಾರ ಮಾಡಿದ? ಮಾಡೋ ಮಾಡದ, ಹಗಲೇ ಮಾಡಿದ್ರೆ ಹಗಲೇನೆ ಇಲ್ಲ. ಬೆಳಗ್ಗೆ 7-8 ಗಂಟೆ ಸುಸೂತ್ರ ಆಗಿದ್ರೆ ಮಠದಂತ ಅರ್ಘ್ಯ ಬಿಟ್ಟು 8 ಗಂಟೆಗೆ ಚೆನ್ನಾಗಿ ಊಟ ತಿಂಡಿ ಮಾಡುವುದಾಗಿತ್ತು. ಇದೆಲ್ಲಿ ರಾತ್ರಿ 11:30 ಉಪವಾಸ ಇತ್ತು. ಅವತ್ತೆಲ್ಲ ಎಲ್ಲ ಋಷಿಗಳು ದೇವತೆಗಳು ಅವರಿಗೆಲ್ಲ ಸೂಚನೆ ಆಗಿತ್ತು ಕೃಷ್ಣಾವತಾರ ಆಗುತ್ತೆ, ನಾವು ಕೃಷ್ಣಾವತಾರವನ್ನ ನೋಡೇ ಊಟ ಮಾಡಬೇಕು ಒಂದು ಕ್ಯೂರಿಯಾಸಿಟಿ. ಅದು ರಾತ್ರಿ 11:30, 11:30 ಈಗೆಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಚಂದ್ರೋದಯದ ಕಾಲಕ್ಕೆ ಅವನು ಅವತಾರ ಮಾಡಿದ್ದು. ಸಾಮಾನ್ಯ ಭಜ್ಜಾಂಗ ಬಂದ ಕೂಡಲೇ ನೋಡೋದೇ ಎರಡೇ ಏಕಾದಶಿ ಅಷ್ಟು ಕೃಷ್ಣಾಷ್ಟಮಿ ಬಾರನೇ ಯಾವಾಗ ಅದು ಮಾರನೇ ದಿನ ಬೆಳಗ್ಗೆ, ಮಾರನೇ ದಿನ ಮಧ್ಯಾಹ್ನ, ಮಾರನೇ ದಿನ ಸಾಯಂಕಾಲ, ಮಾರನೇ ದಿನ ರಾತ್ರಿ ಅಲ್ಲಿವರೆಗೂ ಹೋಗುತ್ತದೆ. ತಿಥಿ ಭಾಂತೇಟ ಪಾರಣ ಅಂತ ಹೇಳಿ ತಿಥಿ ನಕ್ಷತ್ರ ಆದ್ಮೇಲೆ ಎರಡನ್ನು ಇಟ್ಕೊಳ್ತಾರೆ. ತಿಥಿ ನಕ್ಷತ್ರ ಎರಡೂ ಹೋಗ್ಬೇಕು ಅನ್ನೋ ಮಹಾ ಸಮಸ್ಯೆ ಅದು. ಯಾಕೆ ದೇವರ ಅವತಾರ ಮಾಡೋದು ಮಾಡಿದ ಸುಸೂತ್ರ ಬೆಳಗ್ಗೆ ಮಾಡಿದ್ರೆ ಆಯ್ತು? ಯಾವುದು ಸಮಸ್ಯೆ? ಕೃಷ್ಣ ಜಯಂತಿ ಒಂದೇ ಸಮಸ್ಯೆ ಅಲ್ಲ, ಪುಣ್ಯ ಹೌದು. ಉಪವಾಸ ಇರಬೇಕು. ಈ ಬೇರೆ ರಾಮನವಮಿ ಮತ್ತೆ ನರಸಿಂಹ ಜಯಂತಿ ಇನ್ನೆರಡು ಪ್ರಸಿದ್ಧವಾದದ್ದು ಯಾರು? ರಾಮನವಮಿ ಒಂದು, ನರಸಿಂಹ ಜಯಂತಿ. ಏನಾದೇನು ಸಮಸ್ಯೆ ಇಲ್ಲ. ಪಾನಕ ಕೋಸಂಬರಿ, ಪಾನಕ ಕೋಸಂಬರಿ ಚಲೋ ಅಂತ ತಗೋತಾರೆ. ಅದ್ರದ್ದು ಏನೇ ತೊಂದರೆ ಗೊತ್ತಾಗೋದಾದ್ರೂ ಮಾರನೇ ದಿನ ಯಾಕೆ ಹೀಗೆ ಆಗಿದೆ ಕೋಸಂಬರಿ ಪ್ರಭಾವ ಪಾನಕ ಅಷ್ಟೇ. ಅವನ ಕೃಷ್ಣಾಷ್ಟಮಿ ಉಪವಾಸ, ಕೃಷ್ಣನಿಗಾಗಿ ಉಪವಾಸ ಇರಬೇಕು, ಸನ್ನಿಹಿತವಾದ ಅವತಾರ ಎಲ್ಲ ಸರಿ. ಯಾಕೆ ಹೀಗೆ ಮಾಡಿದ್ರೆ ವಾದರಾಜ್ ಅವ್ನು ಡ್ಯೂಟಿ ಇದ್ದಿದ್ದೆ ನೈಟ್ ಡ್ಯೂಟಿ ಅಂತ.
ನಿಶಾಚರರು ಅಂದ್ರೆ ರಾತ್ರಿಯಲ್ಲಿ ಓಡಾಡೋರು, ಕಳ್ಳರು, ಅಯೋಗ್ಯರು. ಆ ಅವರನ್ನ ಹೊಡಿಬೇಕಾಗಿತ್ತಂತ. ಅವರನ್ನ ಹೊಡಿಲಿಕ್ಕೆ ರಾತ್ರಿ ಅವತಾರ ಮಾಡೋದೇ ಚಲೋ ಅಂತ ಹೇಳಿ ರಾತ್ರಿ ಅವತಾರ ಮಾಡೋದೋ ಏನೋ ಅಂತ ಅಂತ ನಿಶಾಚರರ ಜೊತೆ ಹೊರದಾಡಬೇಕಾಗಿತ್ತು. ಅದಕ್ಕೆ ರಾತ್ರಿ ಅವತಾರ ಮಾಡೋದೋ ಏನೋ. ಬಹುಣ್ಯ ಒಂದು ಕೃಷ್ಣನ ಪ್ರೀತಿಗಾಗಿ ಉಪವಾಸ ಮಾಡಿದ್ರೆ ರೋಹಿಣ್ಯಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮೀ ಭವೇತ್ ಜಯಂತಿ ನಾಮ ಸಾಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ. ಕೃಷ್ಣ ಜಯಂತಿ ಅಂತ ಹೇಳಿ ರೋಹಿಣಿ ನಕ್ಷತ್ರ ಅರ್ಧರಾತ್ರಿಯ ವೇಳೆಯಲ್ಲಿ ಇದ್ದು ಬುಧವಾರವೂ ಇದ್ರೆ ಅದನ್ನ ಜಯಂತಿ ಅಂತ. ಆಚಾರ್ಯರೊಬ್ಬರೇ ಕೃಷ್ಣಾಷ್ಟಮಿಗೆ ಮಹತ್ವವನ್ನು ಕೊಟ್ಟು ಉಪವಾಸವನ್ನು ಹೇಳಿದ್ರು. ಇನ್ನಾದ್ರ ಹಬ್ಬ ಅಂತ ಹೇಳಿ ಚೆನ್ನಾಗಿ ಹೊಡಿತಾರೆ. ಈ ಕಾಸಿ ಮಾಡ್ಬೋದು. ಈ ಕೃಷ್ಣಾಷ್ಟಮಿ ಏನಾಗುತ್ತೆ, ಎಲ್ಲ ಪದಾರ್ಥ ಕರೆದಿದ್ದು ಮಾಡಿಟ್ಟಿರ್ತಾರೆ. ನೋಡ್ತಾ ಕೂಡುವ ಎಲ್ಲ ಕರೆದಿದ್ದರ ಮುಂದೆ ನೋಡ್ತಾ ಕೂಡುವ ಅಷ್ಟು ಕರ್ಮ ಏನಿಲ್ಲ. ತುಂಬಾ ಅಟೆಂಪ್ಟ್ ಮಾಡುತ್ತದೆ, ತಿಂದ ಬಿಡ್ಲಿಕ್ಕೆ ಆಗಲ್ಲ. ಆದ್ರೆ ತಿಂದ್ರೆ ದೇವರು ನೈವೇದ್ಯ ಅಂದ್ರೆ ಕೃಷ್ಣನ್ಗಿನ್ನ ಮುಂಚೆ ಬಾಯಿ ಹಾಕೊಂಡು ಬಾಬಿ ಅಂತ ಬೈತಾರೆ. ಹೀಗಾಗಿ ಕೃಷ್ಣನಿಗಾಗಿ ಒಂದು ದಿವಸ ಉಪವಾಸ ಇದ್ರೆ ಎಷ್ಟೋ ಜನ್ಮದ ಪಾಪಗಳನ್ನ ಅವನು ಪರಿಹಾರ ಮಾಡ್ತಾನೆ. ಅವತಾರ ಆಯ್ತು, ಬರೋ ಕಾಲಕ್ಕೆ ಹೇಗೆ ಬಂದ ಭಾಗವತ ವರ್ಣನೆ ಮಾಡ್ತಾನೆ. ತಮದ್ಭುತಂ ಚತುರ್ಭುಜಂ ಶಂಖಗದಾದ್ಯುತಾಯುಧಂ ಶ್ರೀವತ್ಸ ಲಕ್ಷ್ಮಂಗಲ ಶೋಭಿತೋಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದಸೌಭಗಂ ಮಹಾವೈಢೂರ್ಯ ಕಿರೀಟ ಕುಂಡಲತ್ವಿಷಾಪರಿಷ್ವಕ್ತ ಸಹಸ್ರ ಕುಂದನಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಇಕ್ಷತ. ವಸುದೇವ ದೇವರನ್ನ ನೋಡಿದ ಹೇಗಿತ್ತು? ತಮದ್ಭುತಂ ಬಾಲಕ ಅಂಬುಜೇಕ್ಷಣಂ, ಅದ್ಭುತವಾದ ಬಾಲಕ ಅಂಬುಜೇಕ್ಷಣ. ನಮ್ಮ ಸ್ವಾಮಿಗಳು ಸತ್ಯಾಪತಿ ಇರ್ತಾರೋ ಅಂಬುಜೇಕ್ಷಣ ಅನ್ನೋದು 36 ಅಂತ ಹೇಳಿದ. ಅಂಬುಜೇಕ್ಷಣ ಹರಡಿದ ಕಣ್ಣು ಅಂತ ಒಂದು ಎಷ್ಟು ಸುಂದರವಾದ ಅರ್ಥಗಳು ಪುಸ್ತಕವೂ ಬಂದಿದೆ ಅಂಬುಜೇಕ್ಷಣ ಅಂತ ಹೇಳಿ. ಅಂಬು ಅಂದ್ರೆ ನೀರು ಅಂತ. ದೇವರಿಗೆ ಯಾರು ನೀರನ್ನ ಕೊಡ್ತಾರೋ ಅವರನ್ನ ಈ ಕ್ಷಣ ಅಂದ್ರೆ ನೋಡೋದು. ಅದೇನದು ದೇವರಿಗೆ ನೀರನ್ನು ಕೊಟ್ಟರೆ ನೋಡೋದು ಏನಿಲ್ಲ. ದೇವರ ಪ್ರೀತಿಗಾಗಿ ದಿನಾ ನೀನು 3 ಸಂಧ್ಯಾವಂದನೆಯ ಸಮಯದಲ್ಲಿ 3 ಅರ್ಘ್ಯಪ್ರದಾನವನ್ನು ಮಾಡಿದರೆ ನಿನ್ನನ್ನು ಅವನು ನೋಡ್ತಾನೆ. ಅಂಬುಜೇಕ್ಷಣ, ಅಂಬುಜೇಕ್ಷಣ, ಅಂಬುವಿನಿಂದ ನೀರಿನಿಂದ ಅಂದ್ರೆ ಜನ್ಯವಾದ ಪುಣ್ಯ ಇದ್ದರೆ ಮಾತ್ರ ಈ ಕ್ಷಣ ನೋಡ್ತಾನೆ. ಅದೇನದು ನೀರಿನಿಂದ ಬಂದ ಪುಣ್ಯ ಅಂದ್ರೆ ತೀರ್ಥವನ್ನ ಪ್ರಾಶನೆ ಮಾಡಿದಾಗ ಬಂದ ಪುಣ್ಯವನ್ನ ನೀನು ಹೊಂದಿದ್ದರೆ ನಿನ್ನನ್ನ ನೋಡ್ತಾನೆ. ಅಥವಾ ಅಂಬು ನೀರಿನಿಂದ ಜಾ ಪುಣ್ಯ ಬಂತು, ಯಾತಕ್ಕೆ ಬಂತು? ದೇವರ ತಲೆ ಮೇಲೆ ಒಂದಿಟ್ಟು ನೀರು ಹಾಕಿದ್ದಕ್ಕೆ. ನಿತ್ಯದಲ್ಲಿ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದರೆ ಮಾತ್ರ ದೇವರು ನಿನ್ನನ್ನು ನೋಡ್ತಾರೆ ಈ ಕ್ಷಣ. ನಾವು ಏನೋ ತಲೆ ಮೇಲೆ ಇದ್ದಕ್ಕಿದ್ದಾಗ ಏನೋ ಬಿದ್ದರೆ ನೋಡ್ತೀವಲ್ಲ ಏನಾದ್ರು ಬಿತ್ತು ಅಂತ, ದೇವರು ನೋಡ್ತಾರೆ ಏನೋ ಹಾಕ್ತಾ ಇದ್ದಾರಪ್ಪ ಅಂತ ನಮ್ಮ ತಲೆ ಮೇಲೆ ನೀರು. ಅಂಬುಜೇ ಕ್ಷಣ. ಹೀಗೆ 36 ಅರ್ಥ, ಸುಂದರವಾದ ಅರ್ಥಗಳನ್ನ ತಮದ್ಭುತಂ ಬಾಲಕಂಬುಜೇ ಕ್ಷಣ. ಬರೋ ಕಾಲಕ್ಕೆ ಅವನೇನದು ನೀಲಮಾಣಿಕ್ಯದ ಪುತ್ಥಣಿಯೋ ನವರ ತುನದ ಹೊಳಪೋ ಆ ಮಾಲ ಕುಮಿ ಮಾಡಿದ ಪುಣ್ಯನಿಧಿಯೋ ವಿಜಯ ವಿಠಲರೇಯನ ನೋಡಿದರು ಆಗ ಕೊಂಡಾಡಿದರು ಆಗ ವಿಜಯ ವಿಠಲ ಮತ್ಕುಲದೈವ ಮೂರ್ತಿ ದಂದ ಮನ್ಮಾನ
ಬಂದ ಮನ್ಮಾನಸಗೆ. ಬರುವ ಕಾಲಕ್ಕೆ ಅದ್ಭುತ ಬಾಲಕ ಅಂತ ಅದನ್ನೇ ವರ್ಣನೆ ಮಾಡಿ. ನವರತ್ನ ಕಿರೀಟ, ನವರತ್ನ ಆಗಿರೋ ಕಿರೀಟ, ತಮದ್ಭುತ ಬಾಲಕ ಮಂಬಜ ಕ್ಷಣಂ ಚತುರ್ಭುಜ ಶಂಖ ಚಕ್ರ ಗದಾ ಪದ್ಮ ಕರ್ಣ ಕುಂಡಲ ಕಿರೀಟ. ಏನು ದೇವರ ಅವತಾರ ಮಾಡೋ ಕಾಲಕ್ಕೊಂದು 500 ಕೆಜಿ ಒರಿಜಿನಲ್ ಬಂಗಾರ. ಈ ಆ ಮುತ್ತು ರತ್ನಕ್ಕೆ ಬೆಲೆನೆ ಕಟ್ಟಲಿಕ್ಕಾಗದ ಅದ್ಭುತವಾದ ಮುತ್ತು ರತ್ನ ಇರುವ ಕಿರೀಟ ಅದು. ಅದಕ್ಕೆ ವಂದ್ರಂದ್ರು ಇಷ್ಟನ್ನೆಲ್ಲ ಹಾಕೊಂಡ್ಬಂದದ್ದು ಯಾಕೆ? ನೀವು ನಾವು ಒಂದಲ್ಲ ಅಂತ ತೋರಿಸೋ ಸಲುವಾಗಿ ನಾನು ದೇವರು ಒಂದು ಅಂತ ಹೊಡ್ಕೋತೀನಿ. ಮಗನೇ, ನಿನ್ನ ಅವತಾರ ನಮ್ಮ ಅವತಾರ ನೋಡು, ನಿಮ್ಮ ಅಮ್ಮನ ಕೇಳು, ಅಮ್ಮ ನಾ ಹುಟ್ಟೋ ದಿನ ಹಾಕೊಂಬಂದಲ್ಲ ಆ ಕಿರೀಟ ಕೊಡೆ, ಬಂಗಾರಕ್ಕೆ ಒಳ್ಳೆ ರೇಟ್ ಇದೆ, ಮಾರ್ಬಿಡ್ತೀನಿ ಅಂದ್ರೆ ಮಾಡ್ತಾ. ನೀವು ಹುಟ್ಟಿದಾಗ ನಿಮ್ಮ ಅಪ್ಪ ಹೆಲ್ಮೆಟ್ ಎಲ್ಲೋ ಇಟ್ಟು ಕಳ್ಕೊಂಡ್ಯಾರ ಪಾಪಿ, ಕಿರೀಟ ಕಿರೀಟ ಇನ್ನೊಂದ್ಸಲಿ ಕೇಳ ತಲೆ ಮೇಲೆ ಹಾಕ್ತೇನೆ. ನಾನು ನರ್ಸಿಂಗ್ ಹೋಮ್ ಬಿಲ್ ಕಟ್ಟಲಿಕ್ಕಾಗಲಿ ಉಗ್ರ ಮಾರ್ಕೊಂಡೇವಿ ನಾವು ಕಿರೀಟ ಅಂತ. ಎಲ್ಲಿ ಕಿರೀಟ? ಕಿರೀಟ ಇಲ್ಲ, ಕಿರೀಟ ಇಲ್ಲ, ನಮ್ದೆಲ್ಲ ಬೌದ್ಧಾಪಾರ ನಾಮಕ್ಷೇತ್ರ ಅಷ್ಟೇ. ನಮ್ ದುರ್ದೈವಕ್ಕೆ ಅದೊಂದು ಏನೋ ಸಂಪ್ರದಾಯ ಬಿಟ್ಟೋಗಿದೆ ಅನ್ಕೊಳ್ರಿ. ಮೊದಲನೇ ದಿನ ಹುಟ್ಟಿದ ಮಗು ಹೊಸ ಬಟ್ಟೆ ಹಾಕೋಗಿಲ್ಲ ಅಂತ ಹಿಂದೆಲ್ಲ ಪರಿಪಾಲನೆ ಮಾಡೋರು. ಈಗ ನರ್ಸಿಂಗ್ ಹೋಮ್ ಅಲ್ಲಿ ಅದನ್ನ ಕೇಳಲ್ಲ, ಅವರು ಹೊಸ ಟವಲಲ್ಲೇ ಸುಟ್ಕೊಟ್ಬಿಡ್ತಾರೆ. ಹಿಂದೆಲ್ಲ ಮಗುಗೆ ಮೊದಲನೇ ದಿವಸ ಯಾವ್ದೋ ಪಕ್ಕದಲ್ಲಿ ಪಾರ್ವತಮ್ಮ ಮಗು ದಯಿಸ್ಕೊಂಬಂದು ಕಟ್ಟೋದು. ದೇವರಂತ ನೀವು ಶುರು ಆಗೋದೇ ಸೆಕೆಂಡ್ ಹ್ಯಾಂಡ್ ನಿಮ್ಮ ಮಕ್ಕಳ ಸುಖ ನೀವು ನಾವು ಒಂದು ಅಂತ. ಎಲ್ಲಿ ನೀವು ನಾವು ಒಂದು? ನಾ ಬರಬೇಕಾ? ನಿಮ್ದು ಏನೇನೇನೇನೇ ಇಲ್ಲ, ಬರೋ ಕಾಲಕ್ಕೆ 7 ವರ್ಷಕ್ಕೂ ಅದ್ಭುತ ಬಾಲಕ ಅಂತ ಅದಕ್ಕೆ ಅಂದಿದ್ದು ಸತ್ಯಧರ್ಮ ಸ್ವಾಮಿಗಳಂದ್ರು. ಕೈವ ಬಾಲ ಎಸ್ ಸಹ ಬಾಲಕ, ತಾ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರನ್ನೇ ಮಗನಾಗಿ ಹೊಂದಿದವನು ಇವನು, ಆದ್ದರಿಂದ ಇವನು ಬಾಲಕ, ಅದ್ಭುತ ಬಾಲಕ. ಯಾಕೆಂದ್ರೆ ಬರೋ ಕಾಲಕ್ಕೆ ಹೀಗೆಲ್ಲ ಬಂದ. ತಮದ್ಭುತಂ ಬಾಲಕ ಅಂಬುಜೆ ಕ್ಷಣಂ ಚತುರ್ಭುಜ ಶಂಕ ಚಕ್ರ ಗದಾ ಪದ್ಮ ಧಾರ ಎಲ್ಲ ಧಾರಣೆ ಮಾಡಿ ಬರೋ ಕಾಲಕ್ಕೆ 7 ವರ್ಷದ ಕೋಸ್. ಆದಮೇಲೆ ದೇವರನ್ನ ನೋಡ್ತಾ ಇದ್ದ ವಸುದೇವ ನೋಡಿ ಆನಂದ ಆಯ್ತು. ದೇವರ ದರ್ಶನ ಆದ ಕೂಡಲೇ ಅವನಿಗೆ ಹಾಕಿದ ಬೇಡಿ ಬಿಚ್ಚಿಕೊಂಡು ಹೊರಟಾಯ್ತಂತೆ. ವರದರಾಜರು ಅಂದ್ರೆ ಇದರಿಂದ ಏನು ಸೂಚನೆ ಕೊಟ್ಟ? ನೀವು ದೇವರಿಗಾಗಿ ನಿರೀಕ್ಷಣೆ ಮಾಡ್ತಾನೆ ಕೂತೀರಿ, ದೇವರ ದರ್ಶನ ಆದ ಕೂಡಲೇ ನಿಮ್ಮ ಸಂಸಾರದ ಬಂಧನದ ಬಿಡುಗಡೆಯನ್ನು ಈಗ ಆಗತ್ತೋ ಏನೋ ಅನ್ನೋದಕ್ಕೆ ಸೂಚನೆ. ಶರೀರಿ ನಮ್ಮ ಸ್ಥಾವರ ಜಂಗಮಾನ ನಿರೀಕ್ಷಣೇನ ಇವ ವಿಮುಕ್ತಿ ದೋಹಂ ಇತೀವ ವಿಜ್ಞಾಪಯಿತು ಸದೃಷ್ಟೋ ಜಹಾರ ಪಿತ್ರೋ ನಿಗಡಸ್ಯ ಬಂಧಂ ಅಂತ ವಾದರಾಜರು. ಆದಮೇಲೆ ಇಬ್ಬರು ಸ್ತೋತ್ರ ಮಾಡಿದ್ರು. ನೀನ್ ನನ್ನ ಮಗ ಅಲ್ಲ, ನೀನ್ ನನ್ನ ಮಗ ಅಲ್ಲ. ಯಾಕೆ ಸ್ತೋತ್ರ ಮಾಡಿದ್ದು? ಅವ್ರಿಗೆ ಪಾಪ ಬರುತ್ತೋ ಏನೋ ಭಯ ಅಂತ. ಯಾಕೆ ಎಲ್ಲರೂ ಅಂತ ವಸುದೇವನ ಮಗ ವಾಸುದೇವ, ವಸುದೇವನ ಮಗ ವಾಸುದೇವ ಅಂತ. ಆ ಪಾಪ ಕೆಲಸಕ್ಕೆ ನಾ ಕಾರಣ ಆಗ್ಬಿಟ್ನಲ್ಲ, ನನ್ನ ಮಗ ಅಲ್ಲ ಒಂದು ಅಲ್ಲ. ಆದ್ರೂ ಎಲ್ಲರೂ ಅಂತ ದೇವರಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ನನ್ನ ಹೋಗ ಅಪ್ಪ ಅಂದ್ರೆ ಅದಕ್ಕೆ ನನಗೆ ಪಾಪ ಬರುತ್ತೋ ಏನೋ. ಅದ್ರ ಅದೇ ಅಂದ್ರು ನೋಡ್ರಿ, ಅಮ್ಮನ್ ಗೊತ್ತಿರತ್ತೆ ಅಪ್ಪನ್ ಗೊತ್ತಿರತ್ತೆ, ನನ್ನ ಮಗು ಹೌದೋ ಇಲ್ಲ ಅಂತ. ಅವರಿಬ್ಬರೇ ನನ್ನ ಮಗು ಅಲ್ಲ ನನ್ನ ಮಗು ಅಲ್ಲ, ನೀವೇ ಕೊಡ್ಕೋತೀರಿ ಅಂದ್ರು. ವಸುದೇವ ಮಗ ವಾಸುದೇವ ಅಂತ. ನಮ್ಗೆ ಅಂದೇ ಬೇಕು ರೀ, ನಿಮ್ಗೆ ಅಂದೇ ಬೇಕು ಅಂದ್ರೆ ಬೈಪಾಸ್ ರೂಟ್ ಹೇಳ್ಕೊಡ್ತೀನಿ ಅಂದ್ರು. ಯಾಕೆ ಅನ್ಬಾರ್ದು ಅಂದ್ರೆ ವಸುದೇವ ತಿಂದ ಅನ್ನ ಆಹಾರದಿಂದ ಬಂದಂತಹ ದೇಹ ಅಲ್ಲ ಅದು. ನಮ್ಮ ನಿಮ್ಮೆಲ್ಲರ ದೇಹ ತಂದೆ ತಾಯಿ ತಿಂದಂತಹ ಅನ್ನದ್ದು, ಅನ್ನದ ವಿಕಾರ. ಆದ್ರೆ ದೇವರದು ಆ ವಸುದೇವನ ದೇವಕಿ ಮಾಡಿದ ಅನ್ನದ್ದಲ್ಲ, ತಿಂದ ಅನ್ನದ್ದಲ್ಲ, ಜ್ಞಾನಾನಂದಾತ್ಮಕವಾದದ್ದು. ಆದ್ರೂ ನೀವು ಮಗ ಅಂತ ಕರೀಲೇಬೇಕು ಅಂದ್ರೆ ಈ ಅಭಿಪ್ರಾಯದಿಂದ ಕರಿಬೇಡ್ರಿ. ತಿಂದ ಅನ್ನವೇ ದೇಹವಾಗಿ ಮಾರ್ಪಟ್ಟದ್ದರಿಂದ ಅವನು ಅವನ ಮಗ ಅಂತ ಹಾಗಲ್ಬೇಡ್ರಿ. ಮತ್ತಿನ್ನೇ ಕರಬೇಕ್ರಿ ಮಗ ಅಂತ? ನೋಡ್ರಿ, ಮಗನ ಮಗ ಅಂತ ಕರೆಯೋದು ಯಾಕೆ? ಪುತ್ರ ಅಂತ ಸಂಸ್ಕೃತದಲ್ಲಿ ಪುತ್ರ ಮಗ ಅನ್ನೋ ಶಬ್ದಕ್ಕೆ ಅರ್ಥ ಏನದು? ಪುನ್ನಾಮ ನರಕಾತ್ರಾಯತೆ ಇತಿ ಪುತ್ರ. ಯಾರು ತಂದೆ ತಾಯಿಗಳಿಗೆ ಆಗುವ ನರಕವನ್ನ ತಪ್ಪಿಸ್ತಾರೋ ಅವರು ಪುತ್ರ. ಪುತ್ತಂತ ಒಂದು ನರಕ, ಆ ಪುತ್ತನ್ನು ನರಕದಿಂದ ತಂದೆ ತಾಯಿಗಳನ್ನ ಉತ್ತಾರಣೆ ಮಾಡೋನು ಯಾಮವನು ಅವನು ಪುತ್ರ. ಸರಿ, ಯಾಕೆ ಅಂದ್ರೆ ತಂದೆ ತಾಯಿ ಹೋದ ಮೇಲೆ ಅವರ ಹೆಸರಲ್ಲಿ ಶ್ರಾದ್ದವನ್ನು ಸರಿಯಾಗಿ ಮಾಡಿ ಅವನಿಗಾಗಬೇಕಾದ ನರಕವನ್ನ ಈ ಮಗ ದೂರ ಮಾಡ್ತಾರೆ, ಆದ್ರಿಂದ ಪುತ್ರ. ಅಂದ್ರೇನು, ನರಕ ದೂರ ಮಾಡುವವನು ಮಗ ಅಂತ ಇಷ್ಟೇ ನೀವು ಅನ್ನೋದಾದ್ರೆ, ಹಾಗಾದ್ರೆ ಕೃಷ್ಣನು ಕೂಡ ವಸುದೇವನ ಮಗ ಯಾಕೆ ಅಂದ್ರು? ವಸುದೇವನಿಗೆ ಕೃಷ್ಣನ ದರ್ಶನದಿಂದ ನರಕ ಇಲ್ಲ. ಸರ್ವಥಾ ಕೃಷ್ಣನ ನಾಮಸ್ಮರಣೆ ಮಾಡಿದ್ದರಿಂದಲೇ ನರಕ ಆಗುವುದಿಲ್ಲ ಅಂದ್ಮೇಲೆ ಇನ್ನು ಕೃಷ್ಣನ ದರ್ಶನ ಮಾಡಿದ ಮೇಲೆ ನರಕ ಎಲ್ಲಿಂದ ಆಗಬೇಕು? ಈ ಅಭಿಪ್ರಾಯದಿಂದ ಅಂದ್ರೆ ತಂದೆ ತಾಯಿಗಳಿಗೆ ಆಗುವ ನರಕವನ್ನ ತಪ್ಪಿಸುವವನು ಯಾವನೋ ಅವನು ಮಗ. 2-3 ವಿವಕ್ಷೆ ಇರತ್ತೆ ಒಬ್ಬನನ್ನು ಕರಿಬೇಕಾದ್ರೆ. ತಂದೆ ತಾಯಿ ತಿಂದ ಅನ್ನದಿಂದ ಹುಟ್ಟಿದ ದೇಹ ಆದ್ದರಿಂದ ಮಗ. ತಂದೆ ತಾಯಿಗಳನ್ನ ಆಗುವ ನರಕದಿಂದ ಉತ್ತಾರಣೆ ಮಾಡಿದ ಆದ್ದರಿಂದ ಮಗ. ಅಥವಾ ಯಾರು ಯಾರ ರೂಪವನ್ನು ಪ್ರಕಟ ಮಾಡ್ತಾರೆ
ಅವರು ಅವರ ಅಪ್ಪ ಅಂತ. ಅದೊಂದು ನಮ್ಮ ನಿಮ್ಮ ನಿಯಮದಲ್ಲೂ ಇಟ್ಕೊಂಡಿದ್ದೀವಲ್ಲ, ಯಾವುದೋ ಒಂದು ಪ್ರೊಸೆಸ್ ಅನ್ನು ಹೊಸದಾಗಿ ಕಂಡಿಡಿದ್ರೆ ಆ ಪ್ರೊಸೆಸ್ಗೆ ಅವನ ಹೆಸರಿರ್ತಾರೆ, ಯಾಕಂದ್ರೆ ಫಾದರ್ ಆಫ್ ದ ಪ್ರೊಸೆಸ್ ಅಂತ ಹೇಳಿ. ಈಗ ಅವನು ಲೂಯಿಸ್ ಪ್ಯಾಚರ್ ಹಾಲು ಕಾಸರಿ ಎರಡು ದಿನ ಒಡಿದೇ ಇರುತ್ತೆ ಅಂತ ಕಂಡಿಡಿದವ ಮೊದಲು, ಅದಕ್ಕೆ ಅದಕ್ಕೆ ಹೆಸರಿಟ್ಬಿಟ್ರು ಪ್ಯಾಶ್ಚರೈಸೇಷನ್ ಆಫ್ ಮಿಲ್ಕ್ ಅಂತ ಹೇಳಿ. ಯಾಕೆ ಅವನು ಕಂಡಿಡಿದದ್ದು ಆ ಪ್ರೊಸೆಸ್? ಮೊದಲನೇ ಬಾರಿ ಕತ್ತರಿಯಿಂದ ಹುಟ್ಟಿದವನೇ ಸಿಜರ್ ಅಂತ ಹೇಳಿ, ಆ ಜೂಲಿಯಟ್ ಸಿಜರ್ ಅಂತ, ಅದಕ್ಕೆ ಆ ಪ್ರೊಸೆಸ್ಗೆ ಸಿಜೇರಿಯನ್ ಅಂತ ಹೆಸರಿಟ್ರು. ಅವನು ಅದರ ಜನಕ. ಯಾರು ಯಾವುದರ ಜನಕನೋ ಆ ಹೆಸರಿನಿಂದ ಅದನ್ನು ಕರೆಯುವ ಸಂಪ್ರದಾಯ ಬರೀ ಇಂಗ್ಲಿಷ್ ಅಲ್ಲ, ಶಾಸ್ತ್ರದಲ್ಲೂ ಮೊದಲಿಂದ ಇದೆ. ಆದ್ದರಿಂದ ವಸುದೇವ ಕೃಷ್ಣನ ಅಪ್ಪ ಹೇಗೆ ಅಂದ್ರೆ ಕೃಷ್ಣ ಜಗತ್ತಿಗೆ ಪರಿಚಯ ಆದದ್ದು ವಸುದೇವನ ಮುಖಾಂತರ ಅನ್ನೋದಕ್ಕೆ ಬೇಕಾಗಲಿ. ಅವರು ತಿಂದ ಅನ್ನದ್ದು ದೇಹ ಅನ್ಬೇಡ್ರು, ಯಾಕಂದ್ರೆ ಅವರು ತಿಂದ ಅನ್ನದ್ದೇ ದೇಹ ಆಗುವಾಗಂದ್ರೆ ಈ ಬೆಳ್ಳಿ ಬಂಗಾರ ವಜ್ರ ಬೈಡೂರಿ ಎಲ್ಲ ಏನೇನು ಅದೇ ಜ್ಯುವೆಲರ್ಸ್ ಇತ್ಯ ಕೃಷ್ಣಯ್ಯ ಶೆಟ್ಟಿ ಅಂತ ಸನ್ಸ್ ಅಂತ ಹೇಳಿ, ಅಥವಾ ಈ ಗರ್ಭಿಣಿ ಹೊಟ್ಟೆ ಇವೆಲ್ಲ ಇದ್ರ ಗತಿ ಏನು? ಈ ಕಡೆ ಕಿರೀಟ, ಆ ಕಡೆ ಕತ್ತಿ ಅಂತಮ್ಮ, ಈ ಕಡೆ ಶಂಕ ಅಂತಮ್ಮ, ಏನಾಗುತ್ತೋ ಏನೋ, ಡೋರ್ ಸಾಲಿಲ್ಲ ಅಂತ ಹೇಳಿ ನಮ್ಮ ಮನೆಗೆ ಶಟರ್ ಸಿಗದೆ ಹೇಳ್ಬೇಕಷ್ಟೇ. ಹಾಗಾಗಿ ದೇವರನ್ನ ವಸುದೇವನ ಮಗ ಅಂತ ಕರಿಬೇಕಾದ್ರೆ ವಸುದೇವ ಕೃಷ್ಣನ ಅವತಾರಕ್ಕೆ ನಿಮಿತ್ತ ಕಾರಣ, ಕೇವಲ ಔಪಚಾರಿಕವಾಗಿ ಕಾರಣ ಅಂತಂದ್ರೆ ಅವನ ತಿಂದ ಶುಕ್ರಶೋಣಿತ ಅನ್ನದಿಂದ ಶುಕ್ರವಾಗಿ ಪರಿಣಾಮ ಹೊಂದಿರ ದೇಹ ಅಲ್ಲ. ಇಷ್ಟು ಹೇಳಿದ್ರೆ ತುಂಬಾ ದೇವರಿಗೆ ಪ್ರೀತಿ ಅಂತ, ಅದೊಂದು ಬಹಳ ದೊಡ್ಡದು. ಆದಮೇಲೆ ಅದಕ್ಕೆ ಮಾತ್ರ ಹೇಳಿದ್ರಂತಾರೆ ಇದಕ್ಕೆ ದೃಷ್ಟಾಂತ ಕೊಡಿ, ಯಥಾ ನರಸಿಂಹ ಕೃತಿ ರಾವಿರಾಸಿ, ನರಸಿಂಹ ದೇವರು ಕಂಬದಿಂದ ಹೇಗೆ ಬಂದ್ರೋ ಹಾಗೆ ಕೃಷ್ಣನು ಬಂದ. ಅಲ್ಲಿ ಕಂಬ ಒಂದೇ ಕಡೆ ನಿಂತಿತ್ತು, ಇಲ್ಲಿ ಓಡಾಡೋ ದೇವಕಿ ಅನ್ನೋ ಕಂಬ ಅಂದ್ರು ಅಷ್ಟೇ. ಹೀಗಾಗಿ ಆದಮೇಲೆ ಕೃಷ್ಣನ ನೋಡಿ ಚೆನ್ನಾಗಿ ಸ್ತೋತ್ರ ಮಾಡಿ, ಏನ್ ಮಾಡ್ಬೇಕು ಸ್ವಾಮಿ, ಪುಟಾಚಿ ಕೂಸು ಆದ ಬಬು ಪ್ರಾಕೃತ ಶಿಶು ಅಂತ ಭಾಗವತ ಅನ್ನದು. ಅವಳು ಬಾಬಾ ಚೆನ್ನಾಗಿಲ್ಲ ಸ್ತೋತ್ರ ಮಾಡಂದು, ನಮ್ಮಪ್ಪ ನೀನ್ ಪುಟ್ಟದಾಗ ಅವಳು ಯಾಕಮ್ಮ ನಮ್ಮ ಅಣ್ಣ ನೋಡೋದು ಏನಾದ್ರು ಮಾಡಿಬಿಡ್ತಾನೋ ಭಯನೋ ಕಂಸಂದು, ಅಲ್ಲೇ ಇಷ್ಟೊತ್ತರೆಗೂ ಸ್ತೋತ್ರ ಮಾಡಿದಲ್ಲೇ, ನೀನೇ ಜಗತ್ತಮ್ಮ ಜಗತ್ತ ನಿನ್ನಿಂದಲೇ ಜಗತ್ತಿನ ನಿರ್ಮಾಣ ತಟ್ಟೆ ಭಯ ಎಲ್ಲ ಆಗುತ್ತೆ ಏನೋ ಅಪ್ಪ ಮರ್ತೋಗತ್ತದು ಎಲ್ಲ. ಈಗ ಮಾತಾಡ್ತಿರ್ತಾನೆ ಆಗೋ ಅದು ಎಲ್ಲ ದೇವರೇ ಮಾಡಿಸೋದು ನಮ್ಮ ಕೈಲಿ ಯಾವುದು ಎಲ್ಲ ಅದಕ್ಕೆಲ್ಲ ಬಿಟ್ಬಿಟ್ಟು ದೇವರ ಸಲುವಾಗಿ ಅಂತ ಹೇಳಿ ಅಂತಿರ್ತಾನೆ. ನಿಮ್ಮ ಮಗನ ವಿದ್ಯಾಪೀಠಕ್ಕಾಗ ಓ ವಿದ್ಯಾಪೀಠಕ್ಕಾಗಲ್ಲ ಎಲ್ಲ ಹಾಕಕ್ಕಾಗತ್ರಿ, ನೀವೆಲ್ಲ ದೇವ್ರ ತಲೆ ಮೇಲೆ ಹಾಕಿದ್ರೆ ಅಂತ ಹೀಗೆ ಮತ್ತೆ ಅವನೇ ರಿವರ್ಸ್ ಹೊಡೆದು ಬಿಡ್ತಾರೆ. ಹಾಗೆಲ್ಲ ಆಗೋದಿಲ್ಲಪ್ಪ, ಕೆಲವೆಲ್ಲ ದೇವ್ರ ತಲೆ ಮೇಲೆ ಹಾಕ್ಬೇಕಷ್ಟೇ, ಯಾವ್ದಾದ್ರು ಕಡತ್ತೋ ಅದೆಲ್ಲ ದೇವ್ರ ತಲೆ ಮೇಲೆ ಹಾಕ್ಬೇಕು, ಒಳ್ಳೇದೆಲ್ಲ ನಮ್ಮ ತಲೆ ಮೇಲೆ ನಾವು ಹಾಕೋಬೇಕು ಅಂತ ಹೇಳಿ ನಕಂಸ ಭೀತ್ಯ ಪರಮಾತ್ಮ ಇಷ್ಟೆಲ್ಲ ಸ್ತೋತ್ರ ಮಾಡಿ ಅವಳು ಅಂತ ನಮ್ಮಪ್ಪ ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನೀನು ಹೊಟ್ಟೆಲಿ ಇಟ್ಕೋತಿ ಅಂತ ನೀನು ನನ್ನ ಗರ್ಭದಲ್ಲಿ ಬಂದು ಕೂತಿದ್ರೆ ಜಾಗ ಸಾಕಾಯ್ತಾನ, ಹುಟ್ಟ ಜಾಗ ಅಲ್ಲ ನನ್ನ ಹೊಟ್ಟೆ, ಹೇಗೆ ಕೂತಿದ್ದೆ ಬ್ರಹ್ಮಾಂಡವೇ ಹೊಟ್ಟೆಯಲ್ಲಿ ಅಂದ್ರೆ ಇಟ್ಟದಪ್ಪ ಇರ್ತೀನಿ ನಾನು ಅನ್ಕೊಂಡಿದ್ದೆ ಅಂತ ನೀನು ನನ್ನ ಗರ್ಭದಲ್ಲಿ ಕೂಡೋದು ಪುಟ್ಟ ಜಾಗದಲ್ಲಿ ಒಂದು ಮೂರು ಜನ ಮೂರು ಸೀಟಿನ ಬಸ್ಸಲ್ಲಿ ಕೂಡಿಸ್ಕೊಂಡ್ಬಿಟ್ಟು ಸ್ನಾನ ಹೋಗುತ್ತೆ ಎಲ್ಲ ನಮ್ಮ ಸೈಜ್ ಹಾಕೋ ನಮ್ಗಿನ್ನ ಡಬ್ಬಲ್ ಇದ್ದು ಅವ್ರಿಗೆ ಮೂರು ಜನ ಒಂದೇ ಸೀಟ್ ಕೂಡ ಸಾಕ ಅಂತ ಅವ್ರು ಬದ್ರಿಯಾತ್ರೆ ಮಾಡಿಸ್ಬಿಟ್ರೆ ಗೋವಿಂದ ಬಸ್ಗೂ ಕಷ್ಟ ನಮಗೂ ಕಷ್ಟ. ಈಗ ಏನೋ ರಾತ್ರಿ ಆದ್ರೆ ಪ್ರಯಾಣ ಪರವಾಗಿಲ್ಲ ಒಬ್ರು ಕೆಳಗೆ ಬಿದ್ದೋಗಿರ್ತೇವೆ ಅಡ್ಡಿ ಇಲ್ಲ ನಾವು 76 ಹೇಳ್ರಿ ಅಂತ ಹೇಳಿ ಹಗಲೊತ್ತು ಮಹಾ ಕಷ್ಟ ಅದು ಅಂತದ್ದು ನೀನು ನನ್ನ ಹೊಟ್ಟೆಯಲ್ಲಿ ಕೂತಿಲ್ಲ ಅವನು ಲೋಕಸ್ಯ ವಿಡಂಬನಮ್ಮ ಅದೇ ನಮ್ಮಪ್ಪ ನಮ್ಗೇನು ಗೊತ್ತಾಗೋದಿಲ್ಲ ನಿನ್ನ ವಿಡಂಬನೆ ಕೊಳೆವ ನೀರೊಳು ಗೆಲುವ ಮೋರೆಯ ನೆನವ ನೋಡುವ ಸುಳಿವ ಕಂಬದಿ ಇಡಯ ನಡೆಯುವ ಬಳಿರ ಭರ್ಗವ ಗಳನ ಜೇರಿರಿ ಕೊಳನ ಧ್ವನಿಗೆ ನಳಿನ ಮುಖಿಯರ ನಾಟಿಸುವ ಬರು ಹಯದಳದ ಹವಣೆಗಾರನೆ ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ ಆರು ಬಲ್ಲರು ನಿಮ್ಮ ಶ್ರೀಲ ಕುಮಿ ಮನಸ್ಸಿಗೆ ತೋರದಿಯ ಪರಬೊಮ್ಮ ಉಳಿದವರು ಬಲ್ಲರೆ ನೀರದಾಸನ ಬೊಮ್ಮ ಇದು ನಿನ್ನ ಮರಮ ನೀರೊಳಗೆ ಮನೆ ಭಾರ ಬೆನ್ನನೆ ಕೋರೆದಾಡಯ ನರಸಿಂಹನೆ ಧರಯ ಬೇಡಿದ ಧೀರ ಪುರುಷನೆ ವರಿಬಂಧನ ಮಾರ ಜನಕನೆ ನರಿಯರ ವ್ರತ ಮಣಿದು ಕುದುರೆಯ ನೀರಿ ಮೆರೆದ ಸುಂದರಂಗನೆ ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ನಮ್ಮ ಸ್ವಾಮಿಗಳನ್ನು ತಿಳಿಯದೋ ನಿನ್ನಾಟ ಅಲ್ಲಪ್ಪ, ತಿಳಿಯದೋ ನಿನ್ನವರ ಆಟ, ನಿನ್ನವರ ಆಟವೇ ನಮಗೆ ಅರ್ಥ ಆಗತ್ತೆ, ಈ ನಿನ್ನಾಟ ಏನು ಅರ್ಥ ಆಗತ್ತೋ. ರಾಯರು ವಿಜಯರಾಯರು ಸತ್ಯಬೋಧರು ಏನೋ ಒಬ್ಬೊಬ್ಬರು ಪುಣ್ಯಾತ್ಮರು ಇವ್ರು ಮಾಡಿದ ಆಟವೇ ಹೇಗೆ ಮಾಡಿದ್ರು
ಮಾಂಸ ತಂದಿಟ್ಟರೆ ನೀರು ಪ್ರೋಕ್ಷಣೆ ಮಾಡಿದ್ರೆ ಅದು ಹೋಗಿ ಹಣ್ಣ ಕೂತ್ಕೊಂಡ್ಬಿಡೋದು. ನಮ್ಮಲ್ಲಿ ಇದ್ದ ಹಣ್ಣು ಒಂದು ವಾರ ನೋಡಿದ್ರೆ ಕೊಳತ ಹೋಗಿ ವಾಸನೆ ಬಂದಾಗ ನಮ್ಮ ಯೋಗ್ಯತೆ ಇಟ್ಟದೊಡ್ಡದು. ಅಂತಹದ್ದು ಅವರೆಲ್ಲ ಮಾಂಸ ತಂದ್ರೆ ನೀರು ಪ್ರೋಕ್ಷಣೆ ಮಾಡಿ ಹಣ್ಣ ಹಾಕೋದಿತ್ತು. ಹೇಗೆ ಮಾಡಿದ್ರು? ದೇವರ ಅನುಗ್ರಹ, ಪೂರ್ಣ ದೇವರನ್ನೇ ವಿಶ್ವಾಸ. ನಿನ್ನವರ ಆಟ, ನಿನ್ನವರ ಆಟವೇ ಗೊತ್ತಾಗೋದಿಲ್ಲ ನಮಗೆ, ನಮ್ಮ ರಾಮಚಂದ್ರಾಚಾರ್ಯ ಗೊತ್ತಾಗೋದಿಲ್ಲ ಹೇಗೆ ಮಾಡ್ತಾರೋ ಏನೋ. ನಮ್ಮ ಚರ್ಚೆ ಮಾಡೋದೇ ಆಗಿದೆ ಎಲ್ಲೋ ಅಲ್ಲಿ ನವೃಂದಾವನದಲ್ಲಿ ಪ್ರಾಯ ಪದ್ಮನಾಭ ತೀರ್ಥರು ವೃಂದಾವನ ಆದಾಗಿಂದ ಅಂತ ಚಪ್ರ ಬಂದೇ ಇಲ್ಲ. ಫ್ಯಾನ್ ಅದು, ಚಪ್ರದಲ್ಲಿ ಫ್ಯಾನ್ ಅದು, ಫ್ಯಾನ್ ನೋಡೇ ಇಲ್ಲ ಅಂತದ್ದು. ಫ್ಯಾನ್ ಆ ಫ್ಯಾನ್ ತಿರುಗ್ತಾ ಇತ್ತು, ಅದು ವಿಶೇಷ ತಿರುಗೋ ಫ್ಯಾನು ಅಂತ ಇಷ್ಟೆಲ್ಲ ಮಾಡ್ತಿದ್ರು. ಅದೇ ದೇವರ ಅಷ್ಟು ದುಡ್ಡು ಕಾಸು ಇರಬಹುದು, ಅದು ಅನ್ಕೊಂಡಿದ್ದು ಆಗ್ಬೇಕಲ್ಲ. ಅದರ ಹಿಂದೆ ವಿಜಯರಾಯರ ದೇವರ ಅನುಗ್ರಹ ಇದ್ರೆ ಸಾಧ್ಯ. ನಿಮ್ಗೆ ಎಷ್ಟು ಜನ ದುಡ್ಡಿದ್ದು ಯಾವೇನೋ ಒಂದು ಕೆಲಸ ಕೈ ಕೊಡ್ತಾ ಇರ್ತದೆ. ಹಾಗಾಗಿ ನಿನ್ನವರ ಆಟ, ನಿನ್ನ ಅನುಗ್ರಹಕ್ಕೆ ಪಾತ್ರರಾದ ವಿಜಯದಾಸರ ಹಾಡನ್ನ ಹೇಳಿಕೊಂಡು ಈ ರಾಮಚಂದ್ರಾಚಾರ್ಯ ನಮ್ಗೆ ಗೊತ್ತಾಗಲ್ಲ, ನಿನ್ನಾಟ ಏನು ಗೊತ್ತಾಗುತ್ತೆ ಅಂತ. ಪ್ರಕೃತದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಬಬು ಪ್ರಾಕೃತ ಚಿಜು ಪುಟಾಜಿಗೂ ಸರ್ ಸರಿ ಹೊಸದೇ ಹಂಗೆ ಹೇಳ ಕರ್ಕೊಂಡು ಹೋಗ ನನ್ನನ್ನ. ಸರಿಯಪ್ಪ ಕರ್ಕೊಂಡು ಹೋಗ್ತೀನಿ. ಯಾಕೆ ಹೊರಟು ಬಿಟ್ಟ ವಾದ ಅಂದ್ರೆ ಯಾಕೆ ಹೊರಟಿದ್ದು? ಅದೇ ಈ ಕಂಸನ್ ಭಯ, ಈಗ ಬಂದ್ಬಿಟ್ರೆ ಗತಿ ಏನು? ಅದಕ್ಕೆ ಹೋದ. ಹೌದು, ಓಡೋಟು ಅಂದ್ರೆ ಅವತಾರ ಮಾಡಿದ್ದೆ ಕಂಸನ್ ಹೊಡಿಬೇಕು ಅಂತ. ಮತ್ತೆ ಯಾಕೆ ಓಡೋಗೋದು? ಏನ್ ಅವತಾರ ಕೆಲವರೆಲ್ಲ ಹೇಳ್ತಿರ್ತಾರೆ, ಲೇಸ್ತೆ ಮಂಚೋಡ ಕಾದು ನಾನು ಎದ್ರೆ ಒಳ್ಳೆಯವನಲ್ಲ ನೀ ಹೇಳೋದೇ ಇಲ್ಲ ಅಂದ್ರೆ ಲೇನೇ ಹೇಳು ಲೇಸ್ತೆ ಮಂಚೋಡ ಕಾದು. ಹಾಗೆ ಇವನ್ ಯಾಕೆ ಓಡಿದ್ದು? ಭಯ ರೀ ಕಂಸಂದು. ಮತ್ ಈಗ ಓಡೋಟು ಅಂದ್ರೆ ಅಲ್ಲೆಲ್ಲ ಹೋಗಿ ಜಿಮ್ಮು ಗಿಮ್ಮು ಮಾಡಿ ಒಳ್ಳೆ ಬಾಡಿ ಸ್ಟ್ರೆಂತ್ ಬಂದ್ರೆ ಕಂಸಂಗ್ ಒಂದು ಕೊಟ್ಟರೆ ಘಟಾರ್ಪಣ ಆಗ್ಬೇಕು. ಅದಕ್ಕೆ ಓಡೋದ ಅದೆಲ್ಲ ಕಂಸ ಭೀತ್ಯಾಭಿಯೋ ಕಂಸನ ಭಯ ಅಲ್ಲಪ್ಪ. ಮತ್ ಯಾಕೆ ಓಡೋಗಿದ್ದ ಹಾಗಾದ್ರೆ? ಮತ್ ಯಾಕೆ ಹೋದ? ಕಂಸನ ಭಯ ಇಲ್ಲ ಅಂತ ಹೇಗೆ ಹೇಳ್ತೇವೆ? ಸ್ವಸಂಶ್ರಿತಾನಂ ಅಭಯಸ್ಯ ಕರ್ತ ಅದ್ರಂದ್ರು ಅವನಿಗೆ ಭಯ ಇಲ್ಲರು ಅವನ ನಾಮಸ್ಮರಣೆ ಮಾಡಿ ಅವ್ನು ನಂಬದವ್ರಿಗೆ ಭಯ ಇಲ್ಲ ಅಂದ್ರೆ ಅವ್ರಿಗೆಲ್ಲೇ ಭಯ? ಮತ್ ಯಾಕೆ ಓಡೋದ? ಏನೋ ಕಾರಣ ಇರ್ಬೇಕಲ್ಲ. ಸ್ವಲ್ಲಭಂ ನಂದಕಲತ್ರ ಜಾತಂ ಮನೋರಮಂ ಈಕ್ಷಿತು ಮೇವ ಸೋದಾತ್. ಅಲ್ಲಿ ತನ್ನ ಹೆಂಡತಿ ಅವತಾರ ಮಾಡಿದ್ರು ಅವರು ಯಶೋಧಮ್ಮನ ಮಡಿಲಲ್ಲಿ. ಅವಳನ್ನು ನೋಡಬೇಕು ಅಂತ ಅನ್ನಿಂಗ್ರೆ ಸೋಡ ಬಂದಿದ್ದಂತ ಅಷ್ಟು ಪ್ರೀತಿ. ನಿಮ್ಮ ಮನೆಯವರು ಬಂದ್ಯಾರ ಅಂತ ಯಾರು ಬಂದ್ಬಿಟ್ಟ್ಯಾರ ಅಂತ ಹೇಳಿ ಓಡಿದ್ರು. ಸ್ವಲ್ಲಭಂ ನಂದಕಲತ್ರ ಜಾತ ತನ್ನ ಹೆಂಡತಿ ನೋಡ್ಲಿಕ್ಕೆ ಓಡೋಗಿದ್ದಾರೆ. ಏನ ಅನ್ಕೋಬೇಡ್ರಿ ಸರಿ. ಹೌದು, ಇವನೇನೋ ಅಟ್ ಸ್ಪೀಡ್ ಆಗಿ ಓಡೋದ, ಅವಳ್ಯಾಕೆ ಓಡ್ಬಂದ್ಬಿಟ್ಟಿದ್ದದು? ಇದು ಮ್ಯೂಚುವಲ್ ಟ್ರಾನ್ಸ್ಫರ್ ಇದ್ದ ಹಾಗೆ. ಇಲ್ಲಿಂದ ಅವನಲ್ಲೋದ ಅವಳಿಂದ ಬಂದ್ಬಿಟ್ಟಿಲ್ಲ ಯಾಕೆ? ಅವಳು ಲಕ್ಷ್ಮೀ ಸಂಕೋಚ ಆಯ್ತು, ನಿಮಗೇನೋ ಪುಟ್ಟು ಕೂಸು ನಮ್ಗೆ ಏನಿದ್ರು ನಮ್ಮ ಯಜಮಾನರು. ಹಾಗಾಗಿ ಆ ಯಜಮಾನರು ಪುಟ್ಟದಾಗಿರೋದು ಮಾಡೋದು ಬೌದ್ಧ ರಾಮಕ್ಷೇತ್ರ ನಾಚಿಕೆ ಆಗಿ ಅವಳು ನಾವು ಪುಟ್ಟು ರೂಪ ತಗೊಂಡ್ಬೋಣ ಅಂತ ಶಿಶು ರೂಪ ತಗೊಂಡು ಓಡ್ ಬಂದ್ಬಿಟ್ಟ. ನೀವೆಲ್ಲ ದೊಡ್ಡದಾದ್ಮೇಲೆ ನಾ ಬರ್ತೀನಿ ಬೇಡ ಅಂತ ಹೇಳಿ. ಹಾಗಾಗಿ ಹೌದು ಸರಿ, ಹೋಗಿ ಬರ್ಬೇಕಾದ್ರೆ ಕಂಸ ಏನ್ ಮಾಡಿದ್ದ ಎಲ್ಲ ಟೈಟ್ ಸೆಕ್ಯೂರಿಟಿ ಇದ್ದ. ನೀವು ರಾತ್ರಿ ನಿದ್ದೆ ಮಾಡಿದ್ರೆ ಕಣ್ಣು ಕಿತ್ತಿ ರಾಜ್ಕುಮಾರ್ ಐ ಬ್ಯಾಂಕ್ ಕೊಟ್ಬಿಡ್ತೇನೆ. ಅವರೆಲ್ಲ ಒಂದು ನಾವು ನಿದ್ದೆ ಬಿಟ್ಟು 25 ವರ್ಷ ಆಯ್ತು, ಮೊನ್ನೆ ಸಿಲ್ವರ್ ಜೂಬ್ಲಿ ಮಾಡಿ ಗುಡಾ ಕೇಶ್ ಅಂಡ್ ಕಂಪನಿಯಿಂದ ನಾವು ಹೆಸರು ಕೊಟ್ಟು ಯಾರು ಹೇಳುದು? ಸರಿ ಅದೇನಾದ್ರೂ ಆಗ್ಲಿ, ಬಿದ್ಕೋಬೇಡ್ರಿ. ನಿಂಗೆ ಅಷ್ಟು ಡೌಟ್ ಇದ್ರೆ ಮಸಾಲೆ ಟೀ ಮಾಡಿಸೋದು, ಏನು 3 ಡ್ರಮ್ ಮಾಡಿಸಿಟ್ಟ ಕುಡ್ಕೊಂಡು ಬಿದ್ದೇರಿ ಅಂತ. ನಿದ್ದೆ ಕೊಡೋನು ದೇವ್ರೆ, ಎಬ್ಸೋನು ದೇವ್ರೆ, ದೇವ್ರ ನಿದ್ದೆ ಕೊಟ್ಟಾದ್ರೆ ಅಪರಾಣ ತಡೀಲಿಕ್ಕಾಗಲ್ಲ. ಅದಕ್ಕೆಲ್ಲೂ ಬಾರದ ನಿದ್ದೆ ಪುರಾಣದಲ್ಲೇ ಬರತ್ ನೋಡ್ರಿ. ಏನಂತಪಟ್ಟರು ಅಂತ ಇವ್ರು ಇವತ್ತು ಹತ್ತೋಗ್ತಾ ಇದ್ದಾರೆ, ನಿಮ್ದು ಎಲ್ಲೆಲ್ಲಿ ಪುರಾಣ ಇರುತ್ತೋ ಹೇಳ್ರಿ ಅಂತ. ಏನು ಅಷ್ಟ ಅಭಿಮಾನ ಅನ್ಕೊಂಡ್ರೆ ಫೇನಿನ ಭಯಾನಕ ಅಂತ ಶತಾಕುಲ ನದಿ ಮಾರ್ಗಂ ದದು ಸಿಂಧುರಿವ ಶ್ರೀಯಪ್ಪದೇಹೇ. ಭಾಗವತ ವರ್ಣನೆ ಮಾಡಿದ್ದು ಹೇಗಂದ್ರೆ, ಯಮುನಾ ನದಿಯನ್ನ ತುಂಬಿ ಹರಿತಾ ಇದೆ ಶ್ರಾವಣ ಮಾಸ, ಈ ಎಲ್ಲ ನದಿಗಳು ಹರಿತಾ ಇದೆಯಲ್ಲ, ಈಗ ಈಗ ಅಪ್ಪ ಹರಿದಾಗ ಹರಿತಾ ಇದೆ. ಅದರಲ್ಲಿ ಏನಂದ್ರೆ ಜಯ ಗಂಭೀರ ತೋಯೋಗ ಜವೋರ್ಮಿ ಫೇನಿಲ. ಫೇನ ಅಂದ್ರೆ ನೊರೆ, ತುಂಬಾ ರಭಸ ಇದ್ರೆ ನೊರೆ ಇರ್ತದೆ. ಎಷ್ಟು ರಭಸ ಇತ್ತು ಅಂದ್ರೆ ನೀರೇ ಕಾಣದೇ ಇರೋಷ್ಟು ನೊರೆ ಅಂತದ್ದು. ನಮ್ ಸತ್ಯಧರ್ಮ ಅಂದ್ರೆ ನೊರೆ ಅಲ್ರಿ, ಅದು ನೊರೆ ಬೆಳಿಗಿರತ್ತಲ್ಲ ನೊರೆ ಅಲ್ಲ. ಮತ್ತೇನದು ಯಮುನಾದೇವಿ ಹಲ್ಲೋದು, ಅವಳೇ ಕಲ್ಬಿಟ್ಟಿದ್ದಪ್ಪ ಆ ಕೃಷ್ಣಾವತಾರ ಆಗಿದ್ದಕ್ಕೆ. ಅದು ಅದಕ್ಕೂ ಇದಕ್ಕೆ ಏನು ಸಂಬಂಧ? ಏನಿಲ್ಲ, ಯಮುನಾದೇವಿ ಯಮಧರ್ಮರಾಯಣ ಅಣ್ಣ ತಂಗಿರಂತ. ಯಮಧರ್ಮರಾಯ ಫೋನ್ ಮಾಡಿದ್ದೆ, ತಂಗಿ ನಮ್ಮ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಬಾರ್ದು ಅಂತ. ಯಾಕಣ್ಣ ನಿಂಗೇನಾಯ್ತು? ನಂಗೇನಾಗಿಲ್ಲಮ್ಮ, ಸಾಯೋರಿಗೆ ಏನೋ ರೋಗ ಬಂದಿದೆ, ಸಾಯ್ತಾನೆ ಇಲ್ಲ. ಯೋಗ್ಯರು ನಮ್ಮ ಮನೆಗೆ ಬರಲ್ಲ, ಅಯೋಗ್ಯರು ಸಾಯ್ತಾ ಇಲ್ಲ. ಈ ಕಂಸ ಜರ ಸಂಧ್ಯಾ ಊಟ ಹೊಡ್ಕೊಂಡು ಕೂತೀನಿ. ನಾ ಏನ್ ಮಾಡಿ, ದಿನಾ ಕಬಡ್ಡಿ ಆಡ್ಕೊಂಡು ಕೂತೀನಿ ನಮ್ಮ ದೂತರ ಜೊತೆ. ಅದಕ್ಕೆ ನಮ್ಮ ದೂತರಿಗೆಲ್ಲ ವಾಲಂಟರಿ ಸ್ಕೀಮ್ ಕೊಟ್ಟು
ನೀವೆಲ್ಲ ಇನ್ನೊಬ್ಬ ಹೋಗ್ಬಿಟ್ರಪ್ಪ ಗೋಲ್ಡನ್ ಶೇಕ್ ಹ್ಯಾಂಡ್ ಅಂತ ಹೇಳಿ ತಾಲಿಬಾನ್ ಕಳಿಸ್ತೀನಿ ಸಾಯ್ತಾರ ಹೊರದಾಕೊಂಡು ಸಾಯಿಲಿ ಅಂತ ಹೇಳಿ ನಾನು ಯಾವ್ದೋ ಮಠಾಚತ್ರ ಬಂದು ಒಂದು ಮಂತ ಕಟ್ಟೆ ತೀರ್ಥ ಕೊಡೋಣ ಅಂತಿದ್ದೀನಿ. ಪಾಪ ಬೇಜಾರಾಯ್ತು ನಮ್ಮ ಅಣ್ಣ ಎಲ್ಲಾರು ಹೊಡ್ಕೊಂಡು ಪಡ್ಕೊಂಡಿದ್ದ ನಾ ಯಾರಿಗಾದ್ರು ಅಡ್ರೆಸ್ ಹೇಳ್ಬೇಕಾದ್ರೆ ಇಂಥ ಅವ್ರ ತಂಗಿ ಅಂದ್ರೆ ನಡ್ಕೋಬೋದು. ನಿಮ್ಮ ಅಣ್ಣನ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾಗ ಅವ್ರ ಹೆಸರಿಡ್ಲಿಕ್ಕೆ ಒಂದ್ ಸಂತೋಷ. ಆ ಸ್ವಾಮಿಗಳು ತುಂಬಾ ಹತ್ರದ ಬಳಗಾರಿ ಹೇಗೆ ಅಂದ್ರು ಆ ಸ್ವಾಮಿಗಳ ಮುತ್ತಜ್ಜಿಯ ಮೊಮ್ಮಗಳ ಗಂಡನು ನಮ್ಮ ಮುತ್ತಜ್ಜಿಯ ಮೊಮ್ಮಗಳ ಗಂಡನು ಅವರ ಸೋದರ ಮಾವನ ಮಗನು ಓ ಸಾಕು ತುಂಬಾ ಹತ್ರದ ಅಂತ ಹೇಳಿ ಹಾಗೆ ಯಮಧರ ಮಹಾರಾಜನಿಗೆ ಏನ ಯಮುನಾದೇವಿಗೆ ಆನಂದ ಆಯ್ತು. ಈ ಬೇಜಾರಾಯ್ತು ನಮ್ಮ ಅಣ್ಣಕ್ಕೆ ಅನುಸಾರ ಇಲ್ಲ ಅಂತ ಕೃಷ್ಣಾವತಾರ ಆಗಿದ್ದು ಆನಂದ ಆಯ್ತು. ಯಾಕೆ ಕೃಷ್ಣಾವತಾರ ಆದದ್ದೇ ಜಾತಕಂಧವದಾರ್ಥಾಯ ಭೂಭಾರವತಾರಣ ಆಯ್ತ. ಭೂಭಾರ ಕಮ್ಮಿ ಮಾಡ್ಲಿಕ್ಕೆ ನಾಳೆಯಿಂದ ನಮ್ಮ ಅಣ್ಣನ್ ಡ್ಯೂಟಿ ಅಷ್ಟೇ ಅಲ್ಲ ಊಟಿನೂ ಶುರು ಆಗುತ್ತೆ ಅಂತ ಆನಂದದಿಂದ ನಗ್ತಾ ಇಲ್ಲ ಏನೋ ಅಂತ ಆದ್ಮೇಲೆ ಬಂದೆ ಅವನು ದಾರಿ ಬಿಟ್ಟು ಅದು ವಿಚಾರ ಮಾಡಿದ್ರೆ ಹೇಗೆ ಹೋಗೋದಪ್ಪ ದೋಣಿ ಇಲ್ಲ ರಾತ್ರಿ 12 ಈಚ್ಕೊಂಡು ಹೋಗೋಣ ಅಂದ್ರೆ ತಲೆ ಮೇಲೆ ಕಷ್ಟ ಹೋತ್ಯ ತಕ್ಷಣ ದಾರಿ ಬಿಟ್ಬಿಡ್ತಾನೆ. ಯಾಕೆ ಅವಳು ಭಯ ಆಯ್ತಂತೆ ರಾಮಾವತಾರದಲ್ಲಿ ನಮ್ಮ ಯಜಮಾನರು ಸಮುದ್ರ ತಲೆಹರಣೆ ಮಾಡಿದ್ದು ಬ್ರಿಡ್ಜೆ ಕಟ್ಬಿಟ್ಟ ಸಮುದ್ರಕ್ಕೆ ಬ್ರಿಡ್ಜ್ ಕಟ್ಟದವನು ಇಲ್ಲಿ ಕಟ್ಟದೇ ಇರ್ತಾನ ನದಿಗೆ ವಾಕಲ ಮಿಂಗೇವಾಣಿಗೆ ಹಪ್ಪಳ ಪಟಪಟ ಅಂತ ಹೇಳಿ ಅವರಕ್ಕೆ ಹಪ್ಪಳ ನಿಮ್ಗೆ ಅನ್ನಕ್ಕೆ ಬರತ್ತೋ ಇಲ್ಲೋ ಅಲ್ಲಿಗೆ ಬರತ್ತೋ 50 ಕೇಳ್ತಾರೆ ಅವರು ಮೌನ ಬರ್ತಾರೆ ಹೂ ಅಂತ ಹೇಳಿ ಸಭೆ ಅಂತಾರೆ ಹಪ್ಪಳ ಕೂತಾರ ಅಂದ್ರೆ ಆಕ್ರೆ ಏನ್ ತಿಳ್ಕೊಂಡೇ ಇರೋರು ನೀವು ಅವಳಕ್ಕೆ ಹಪ್ಪಳ ಅಲ್ಲೇ ಬರತ್ತಾ ಅಂತಾರೆ ಮಗುವನ್ನು ತಿನ್ಬೋದು ಅವ್ರು ಬೇಜಾರ ಅಂದ್ರೆ ಬಾಂಡ್ಲೆ ನಿಮ್ಮದು ಬಾಯಿಗೆ ಹಾಕೋತಾರ ಅವ್ರು ಹೋಗಿ ಹಪ್ಪಳ ಆಗುತ್ತೆ ಅಂತೀರ ನೀವು ಅಂತ ಹೇಳಿ ಹಾಗೆ ಬ್ರಹ್ಮಾಂಡವನ್ನೇ ಇದೇನಿದು ಸಮುದ್ರಕ್ಕೆ ಸೇರ್ಬಿಟ್ಟು ಗಾಡೆ ಬೇಡ ಅಂತ ದಾರಿ ಬಿಟ್ಬಿಟ್ಟಂತ ಹೌದು ಅವನು ರಾಮನೇ ಇವನು ಕೃಷ್ಣ ಅಯ್ಯೋ ರಾಮನೇ ಕೃಷ್ಣ ಅಂದವ ಕೌಸಲ್ಯದವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ ಕಂಸಾತ್ಯ ಸುರರ ಧ್ವಂಸವ ದೈದ ಯದು ವಂಶೋದ್ಭವ ಶ್ರೀ ಕೃಷ್ಣ ರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ಮುನಿ ಮಖ ರಕ್ಷಕ ಧನುಜರ ಶಿಕ್ಷಕ ಪಣಿಧರ ಸನ್ನತ ರಾಮ ಹೀಗಾಗಿ ರಾಮನೇ ಕೃಷ್ಣ ಕೃಷ್ಣನೇ ರಾಮ ಅಂತ ಹೇಳಿ ದಾರಿ ಬಿಟ್ಟು ವಾದಿರಾಜರು ಅಲ್ಲಿಂದ ಒಂದು ಅದ್ಭುತವಾದ ತತ್ವವನ್ನು ಹೇಳಿದ್ರು. ದಾರಿ ಬಿಟ್ಟಿದ್ದರಿಂದ ನಮಗೇನ್ ತಿಳಿಸಲು ಯಮುನಾದೇವಿ ತಲೆಯ ಮೇಲೆ ಕೃಷ್ಣನ ಹೊತ್ತಿಕೊಂಡು ಬಂದ ತುಂಬಿ ಹರಿತಾ ಇದ್ದ ಯಮುನಾ ನದಿ ಇಬ್ಬಾಗ ಆಗಿ ಇವನು ನಡೆಯೋ ಜಾಗದಲ್ಲಿ ಮಾತ್ರ ಕಾಲು ಮುಳುಗುವ ಅಷ್ಟು ನೀರಂತೆ ಇಷ್ಟೇ ಇಷ್ಟ ಅಕ್ಕ ಪಕ್ಕ 100 ನೀರು ಇವನು ನಡೀತಾ ಇದ್ರೆ ಕಾಲು ದಾರಿ ಇದ್ದಾಗಿತ್ತು. ಏನಿದರಿಂದ ಸೂಚನೆ ಏನ್ ಮಾಡಿದ್ರು ನೀವು ತಲೆಯ ಮೇಲೆ ಕೃಷ್ಣನನ್ನ ಹೊತ್ತಿಕೊಂಡು ಬಂದ್ರೆ ಇದೇ ರೀತಿ ಸಂಸಾರ ಸಾಗರವು ದಾರಿ ಬಿಡತಪ್ಪ ಅನ್ನೋದನ್ನ ಸೂಚನೆ ಮಾಡಿದಂತೆ. ಭವ ಪ್ರವಾಹೋಪಿ ತವೈವ ಮೇವ ಇತ್ಯುದೀರಯಂತೀವ ಯಮಸ್ವ ಸರಸ್ತ ಕೃಷ್ಣಾಯ ನಿರೇಜ ದೂರೆ ಪ್ರವಾಹ ಮಾದಾಯ ಪದಾರ್ಹ ಮಧ್ಯ ನಾವೇ ಕೃಷ್ಣನ ಹೊತ್ಕೊಂಡ್ಬರೋದೆ ಅಂತ ಪುಣ್ಯ ಬೇಕಣ್ಣ. ಕೃಷ್ಣನನ್ನ ಪ್ರತಿಪಾದನೆ ಮಾಡುವ ಶಾಸ್ತ್ರ ಗ್ರಂಥಗಳನ್ನ ಭಾಗವತದ ಕಥೆಯನ್ನ ಆಚಾರ್ಯರ ಶಾಸ್ತ್ರ ಪ್ರಮೇಯಗಳನ್ನ ತಲೆ ಒಳಗೆ ಇಟ್ಕೊಂಡ್ಬನ್ರಿ ನಿಮಗೂ ಸಂಸಾರ ದಾರಿ ಯಾವುದಯ್ಯ ಅಂತ ಹೇಳಿ ನೀವು ಪ್ರಶ್ನೆ ಮಾಡೋದೇ ಬೇಡ ದಾರಿ ಬಿಟ್ಬಿಡ್ತಾರೆ ಅಂತೇಳಿ ಅದನ್ನ ಸೂಚನೆ ಮಾಡಿದಂತೆ. ಆಯ್ತು ಆದಮೇಲೆ ಆ ಮಗುವನ್ನು ಇಲ್ಲಿಟ್ಟ ಲಕ್ಷ್ಮೀದೇವಿ ಕರ್ಕೊಂಡ್ಬಂದ್ರು. ಯಶೋಧ ಮನೆಗೆ ನಿದ್ದೆ ಹತ್ಬಿಟ್ಟಿದೆ ಹಳದಿ ಹಳದಿ ನಿದ್ದೆ ಹಚ್ಚಿ ಲಕ್ಷ್ಮೀನಾರಾಯಣ ಹಳದಿದ್ದರಿಂದ ಹೀಗೆ ಇಲ್ಲ ಹಳದ ತಾಯಿಗೆ ನಿದ್ದೆ ಇರಬರ್ತದೆ 3 ಅವಳಿಗೂ ನಿದ್ದೆ ಇರಲ್ಲ ಕೆಲವಿ ಆ ಮನೆಯವ್ರಿಗೂ ನಿದ್ದೆ ಇರಲ್ಲ ಕೆಲವರಂತೂ ಆ ಹೊಟ್ಟೆ ನೋವು ಯಾವಾಗ ಬರುತ್ತೆ ರಾತ್ರಿ 12 ಬಂದಿರಬೇಕು ಆಟೋ ಸ್ಟ್ರೈಕು ನರ್ಸ್ಗಳೆಲ್ಲ ಸ್ಟ್ರೈಕ್ ಮಾಡಿರ್ಬೇಕು ಓ ಇಂಥ ಟೈಮಲ್ಲಿ ಬಂದು ಎಲೆ ಹೊಡ್ದಾಗ ಲಕ್ಷ್ಮೀದೇವಿಯಲ್ಲಿ ತಗೊಂಬಂದ ಬಂದ ಕೂಡಲೇ ಬಂದ್ರೆ ಏನದು ಲಕ್ಷ್ಮೀದೇವಿ ಯಾಕೆ ನಿಮ್ಮ ಜೊತೆ ಬಂದಿದ್ದು ನಮ್ಗೆ ಈಗ ಅನ್ಸತ್ತಪ್ಪ ಅಂತ ಏನದು ದೇವರನ್ನ ತಲೆ ಮೇಲೆ ಹೊತ್ತಿಕೊಂಡು ಬಂದ್ರೆ ಅದೊಂದು ದೊಡ್ಡ ಸೇವೆ ಅಲ್ಲ ದೇವರ ಸೇವೆ ಮಾಡಿದವ್ರು ಏನಾದ್ರು ಬರ್ಬೇಕಲ್ಲ ಏನದು ಏನೋ ಒಂದು ದುಡ್ಡು ಕಾಸು ಲಕ್ಷ್ಮೀದೇವಿಗೆ ಅನ್ನಿಸ್ತಂತೆ. ಇಂಥ ಅದ್ಭುತವಾದ ಕೆಲಸ ನಮ್ಮ ಗಂಡನ ತಲೆ ಮೇಲೆ ಹೊತ್ಕೊಂಡ್ಬಂದ್ರೆ ಚೂರು ಪಾರು ಕೊಡೋದು ಬೇಡ ನಾನೇ ಅವ್ರ ಮನೆಗೆ ಹೊಟ್ಟೋಗ್ತೀನಿ ಅಂತ ಲಕ್ಷ್ಮೀದೇವಿನೇ ಬಂದ್ಬಿಟ್ಟೋ ಏನು ಅದೇ ಫೀಸ್ ಅಂತ ಲಕ್ಷ್ಮೀದೇವಿನೇ ಬಂದದ್ದು. ದೇವರ ಸೇವೆಯನ್ನು ಮಾಡಿದವರಿಗೆ ಲಕ್ಷ್ಮೀದೇವಿ ಏನು ಕೊಡ್ತಾಳೆ ಅಂದ್ರೆ ತನ್ನನ್ನೇ ತಾನು ಕೊಡ್ತಾಳೋ ಏನೋ ಅನ್ನೋ ಥರ ಇತ್ತು ಅಂತಾರೆ. ಆದರೆ ಬಂದ ಪ್ರಕಾರ ಬಾಗಿಲು ಹಾಕ್ಬಿಡ್ತು ಎಲ್ಲ ನಾಲ್ಕು ಅವರೆಲ್ಲ ಎದ್ದು ಬೇರೆ ಕೂತ್ಬಿಟ್ರು
ಅದ್ಯಾಕದು ಅಂದ್ರೆ ಲಕ್ಷ್ಮೀದೇವಿ ಇದ್ರೆ ಇವೆಲ್ಲ ತ್ರಾಸೆ, ಬೋಲ್ಟು ಇನ್ನೊಂದು ಮತ್ತೊಂದು ತುಂಬಾ ಸಂಪತ್ತು ಇದ್ರೆ ಕ್ಲೇಶೋ ಅಧಿಕತರ ಸ್ಥೇಷಾಮ ಅವ್ಯರ್ಥ ಸಕ್ತೇತ ಸಾಮಾನ್ಯ. ಚೂರೇ ಇದ್ರೆ ನೆಮ್ಮದಿ, ಬಹಳ ಇತ್ತು ಅಂದ್ರೆ ಮನೆಯಿಂದ ಬಿಟ್ಟು ಬರ್ಲಿಕ್ಕೆ ಆಗಲ್ಲ, ತುಂಬಾ ಬೆಳ್ಳಿ ಬಂಗಾರ ಅದಿತ್ತು ಅಂದ್ಬಿಟ್ರೆ ಅಯ್ಯೋ 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 ಎಲ್ಲಿ ಕೂತ್ರು ಅದರದ ಯೋಚನೆ. ಬೆಳ್ಳಿ ತಾತ ಇದು ನಮ್ಮನೆ ತಮಗೇನೋ ಹೀಗೆ ಇದೆಲ್ಲ ನಮ್ಮನೇದೇನಾ ಹಾಗೆ ಇದೆ ಸುಮ್ಮನೆ ಅಂತೇಳಿ ಎಲ್ಲೇ ತಲೆ ಒಂದು ಬೆಳ್ಳಿ ತಮಗೆ ಒಂದು ತಟ್ಟೆ ಸೇರಿಸ್ಕೊಂಡ್ರೆ ಇದು ಚೆನ್ನಾಗಿರೋ ಡೋರ್ ಲಾಕ್ ಬೇಕು, ಇನ್ನೊಂದು ಚೂರು ಸೇರಿದ್ರೆ ಕೊಲ್ಯಾಪ್ಸಬಲ್ ಗೇಟು, ಇನ್ನೊಂದು ಚೂರು ಸೇರಿದ್ರೆ ಗುಂಡಿ ಗೇಟು, ಇನ್ನೊಂದು ಚೂರು ಸೇರಿದ್ರೆ ಮೂರ್ ಶಿಫ್ಟ್ ಗೂರ್ಖ, ಇನ್ನೊಂದಿಷ್ಟು ಸೇರಿಬಿಟ್ರೆ ನಾವೇ ಹಿಟ್ಟು ಇಷ್ಟಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಅವ್ರು ಹಾಕೊಂಡ್ಬಿಟ್ರ ನಮ್ಮನ್ನ, ಇವ್ರು ಯಾವಾಗ ಬೇಕಾದ್ರೆ ಕಟ್ಟಾರ್ಪಣೆ ಆಗ್ಬೋದು ಅಂತ. ತುಂಬಾ ವಿ ಐ ಪಿ ಆದ ಸತ್ರ ಹಾಗಿಲ್ಲ ಬಿಡೋ ಹಾಗಿಲ್ಲ, ಅವ್ರೆಲ್ಲಿ ಬಂದ್ರು ಸೈಡ್ ಸೆಕ್ಯೂರಿಟಿ ತುಂಬಾ ಕಷ್ಟ, ಅವ್ರು ತುಂಬಾ ಕಷ್ಟ. ಈ ರಾಜೀವ್ ಗಾಂಧಿ ಮಗ ಇಲ್ಲೊಂದು ಪುರಾಣ ಕೇಳಕ್ಕೆ ಅಪರಾಣೆ ಆಗಲ್ಲ, ಬರಲ್ಲ ಅದ್ಮೇಲೆ ಅವ್ರು ಬರಬೇಕು ಅಂದ್ರೆ ಮೊದಲು ನಾ ನಾಯಿ ನರಿನೆಲ್ಲ ಬಿಟ್ಟು ಇವ್ರನ್ನೆಲ್ಲ ಚೆಕಪ್ ಮಾಡಿ ಕೇಳ್ತಾರ ಬಾಂಬು ಎಂಬ ಯಾರಾದ್ರೂ ತಗೊಂಬಂದ್ರೆ ಮೊದಲೇ ಹೇಳ್ರಿ ಯಾಕಾರು ಗೊತ್ತಿಲ್ಲ ಹೌದಪ್ಪ ತಂದೆ ಏನೇನು ಬಾಂಬಿ ಪುರಾಣ ಹೇಳಿ ಬಂದು ಬಾಂಬ್ ತರ್ತಿ ಇರ್ರಿ ತನ್ನೋ ಬಂದ್ರೆ ಜಂಡು ಬಾಂಬ್ ಅದು ಹಂಗೆ ಇನ್ನೊಂದು ಕೇಳೋರಿಗೆ ಅಂತ ಹೇಳಿ ಹಾಗಾಗಿ ಎಲ್ಲಾ ಚೆಕಪ್ ಮಾಡಿ ಎಲ್ಲ ಮಾಡಿ ಅವ್ರಿಬ್ರು ಸೆಕ್ಯೂರಿಟಿ ಅವ್ರು ಈಗ ಬೇರೆ ಕೂತ್ಕೋತಾರ ಈಗ ಸ್ಟಾರ್ಟ್ ನಾವು ಅಂತ ಹೇಳಿ ನಮ್ ಕಡೆ ಹೊಡೆದ್ರಾಣ ಕೇಳ್ದ ಒತ್ತಿಟ್ಬಿಟ್ಟು ಅದು ನಾವು ಕೃತಾರ್ಪಣೆ ಆಗ್ತೀವಿ ಅಂತ ಹೇಳಿ ಸಮಸ್ಯೆ. ಎಲ್ಲಿವರೆಗೂ ಅವ್ರು ಬಚ್ಚರಿಗೆ ಹೋಗ್ಬೇಕು ಅಂದ್ರೆ 10 ನಿಮಿಷ ಮುಂಚೆ ಹೇಳ್ಬೇಕಂತ, 10 ನಿಮಿಷ ಮುಂಚೆ ಹೇಳೋದೇ ಆಗಲ್ಲ ಅಲ್ಲ ಒಬ್ಬ ನಾಲ್ಕು ಕೂಡಿಸ್ಬಿಟ್ಟು ನೀ ಅಲ್ಲಿ ಕೂತಿರಪ್ಪ ನಾ ಬಂದಾಗ ನೀ ಆಚೆ ಬಾ ನೀನು ಒಳಗಿದ್ದಾಗ ನಾ ಆಚೆ ಇರ್ತೇನೆ ಅಂತ ಹೇಳಿ ಹಾಗಾಗಿ ಎಲ್ಲ ಸಮಸ್ಯೆ ಇದೆ. ಅದೇ ಪುರಂದರದಾಸ ನಾವೇ ಶ್ರೀಮಂತ ಬಹಳ ಯಾರು ಹೇಳಲ್ಲ ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಕಡಗ ಕಂಠ ಮಾಲೆಗಳಿಗೆ ಕಣ್ಣಾರ ಭಯಗಳುಂಟು ಅಡವಿ ತುಳಸಿ ಮಾಲೆಗಿನ್ನೂ ಯಾರ ಭಯ ಇಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಹೇಮವನ್ನು ಹಣಗಳಿಗೆ ಹೇರಳ ಭಯಗಳುಂಟು ರಾಮನಾಮ ದ್ರವ್ಯಕ್ಕಿನ್ನೂ ಯಾರ ಭಯ ಇಲ್ಲವಯ್ಯ ನಿಮ್ಮ ಭಾಗ್ಯ ಲಕ್ಷ್ಮಿ ದೇವಿ ನಮ್ಮ ಭಾಗ್ಯ ನಾರಾಯಣನು ನಮ್ಮ ನಿಮ್ಮ ಭಾಗ್ಯದ ಒಡೆಯ ಪುರಂದರ ವಿಠಲ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ದೊಡ್ಡ ಭಾಗ್ಯ ದೇವರ ನಾಮ ಸ್ಮರಣೆ ಇದೆಯಲ್ಲ. ಲಕ್ಷ್ಮಿ ಬಂದ್ರೆ ಎಲ್ಲ ಬಾಗಿಲಾಕ್ಬೋದು. ನಂತರದಲ್ಲಿ ಸುತಮ್ಯ ಶೋಧ ಶಯನೇ ನಿಧಾಯ ಆದ್ರೆ ಇಲ್ಲಿ ಬೆಳಗ್ಗೆ ಎಲ್ಲ ಎದ್ದು ಮಗು ನೋಡ್ಲಿಕ್ಕೆ ಬಂದ್ರಂತ ಬರೋ ಕಾಲಕ್ಕೆಲ್ಲ ಡ್ರೆಸ್ ಮಾಡ್ಕೊಂಬಂದ್ರಂತ ಏನು ಮೈ ತುಂಬಾ ಆಭರಣ ಹಾಕೊಂಡು ಎಲ್ಲ ಬಂದ್ರು ಬಾಗಿಲಾಗಂದ್ರೆ ಯಾವ್ದಮ್ಮ ಮಕ್ಕಳು ಇವರಾಗಿ ಆಭರಣ ಹಾಕೋಬೇಕು ಏನು ಸಂಬಂಧವೇ ಇಲ್ಲ ಇಲ್ಲ ಅದು ಕೃಷ್ಣ ಒಬ್ಬರು ಮನೆ ಸ್ವತ್ತಲ್ಲ ಅದು ಪಬ್ಲಿಕ್ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಅಲ್ಲೇ ಅಲ್ಲ ಊರವ್ರು ಸ್ವತ್ತದು ಹಾಗಾಗಿ ಹೀಗೆ ಅವನು ವಶ ಮಾಡ್ಕೊಬೇಡ ಈ ಮಕ್ಕಳಿದ್ದಾಗ ವಶ ಮಾಡ್ಕೊಂಬೋದು ಸುಲಭ ಏನೋ 5 ಸ್ಟಾರ್ ಕೊಟ್ಟರೆ 5 ಸ್ಟಾರ್ ಅಂಕಲ್ ಅಂತ ಅವರಿಂದ ಸುತ್ತಾ ಇರ್ತದೆ ದೊಡ್ಡವ್ರ ಅಂದ್ರೆ 5 ಸ್ಟಾರ್ ಅಲ್ಲ ಏನು ಅವ್ರಿಗೆ ಸ್ಟಾರ್ ಮಾಡ್ಸಾಕಿದ್ರು ಹೊಡ್ಕೋತಾನೆ ಇರ್ತಾರ ಅದಕ್ಕೆ ಬೇಡ ಬೇಡ ಹೀಗೆ ನಾವು ವಶ ಮಾಡ್ಕೊಬೇಡ ಅದು ಮಗುಗೆ ಏನ್ ಬೇಕು ನಾವು ಹಾಕೊಂಡಿರೋ ಹಾಲಾಗಿ ಇದರ ಮೆರಿಗೋ ರೌಂಡ್ ಇದ್ದಾಗಿದೆ ಅದು ನೋಡ್ತಾ ಇರತ್ತೆ ಪಠಾರಂತ ಕೃಷ್ಣನ ದೃಷ್ಟಿಯನ್ನು ನಮ್ಮ ಕಡೆ ಹೀಗೆ ಮಾಡಿಕೊಳ್ಳುವ ಅನ್ನುವ ಕಾತರತೆ ಅಂತ ಕೃಷ್ಣಂ ಸ್ವಕಾಂತ ಮಧುನೈವ ವಶೇ ವಿಧಾತು ಉತ್ಕಾನ್ವಿತ ಯುವ ಮನೋಹರ ಕೋಮಲಂಗ ವ್ಯಾಲೋಲ ಹಾರ ಸರಕುಂಡಲ ಕುಂದಲೋದ್ಯತೆ ಚೈಲಾಂತ ನೂಪುರ ನೂಪುರ ರುಜ ಪತಿಥಾ ವಿರೇಜು ಎಲ್ಲ ಅವರು ಆಭರಣಗಳನ್ನೆಲ್ಲ ಹಾಕೊಂಡು ಬಂದರು ಆದ್ಮೇಲೆ ಬೆಣ್ಣೆ ಗಿಣ್ಣೆ ಎಲ್ಲ ತರ್ಕೊಟ್ ಯಾಕೆ ಮುಂದೆ ನಮಗೆ ಚೂರು ಅರ್ಪಣೆ ಮಾಡಿದ್ರೆ ಅನಂತ ಪಟ್ಟೆ ಇವನು ಕೊಡ್ತಾನೆ ಅಂತ ಹೇಳಿ ಅಂತ ನಂತರದಲ್ಲಿ ದೇವರು ಹಾಲು ಕೊಡ್ದಂತೆ ಅದ್ರಾದ್ರೆ ಹಾಲು ಗಿಡದ ಗಿಡದ ಅನ್ಬೇಡಿ ನಮ್ ದೇವ್ರಿಗೆ ಯಾಕ್ರೆ ಹಾಲು ಬೇಕು ಯಶೋಧಮ್ಮನ ಹಾಲು ಕುಡ್ದ ಅನ್ಬೇಡ್ರಿ ಮತ್ತೇನ್ ಮಾಡ್ದ ಯಶೋಧನ ಎದೆಯಲ್ಲಿ ಪುಣ್ಯವನ್ನ ಇಡಬೇಕಾಗಿತ್ತು ಅಲ್ಲಿ ಹಾಲು ತುಂಬಿತ್ತು ಹಾಲನ್ನ ಹೊರಗೆ ಇಡದು ಪುಣ್ಯವನ್ನ ಇಟ್ಟೋ ಏನು ಅಂತ ಸನಂದ ಬಹೂನಿ ಪುಣ್ಯಾನಿ ಸನಂದ ಪತ್ಯ ಹೃದಯ ಸ್ಥಿರಿ ಕರ್ತುಮುರೋಡ ದುಗ್ಧಂ ಪಪೌ ಪ್ರದೇದರ್ಥಿ ತೈವ ಶೌರಿ ನಚಿ ಸುತೃಪ್ತಸ್ಯ ಕುತಸ್ತದಿಚ್ಚ ಸುತೃಪ್ತನಾದ ದೇವರಿಗೆ ಎಲ್ಲಿ ಇಚ್ಛ ಇದಾದ ಮೇಲೆ
ಕಂಸ ಎಲ್ಲಿ ಬಂದು ಮಾಡಿ ಆ ಮಗು ಹಾರಿ ಹೋಯ್ತು, ಭಾಗವತದಲ್ಲೆಲ್ಲ ಕಥೆ. ಮುಂದಿನ ಕಥೆ ಏನಂದ್ರೆ ಪೂತನಾಭಯ ಬಂದು ಕೃಷ್ಣನ ಸಂಹಾರಕ್ಕೆ ಪೂತನ ಕೊಟ್ಟು ಕಳಿಸ ಕಂಸ, ಏ ಪೂತನ ನೀ ಹೋಗಿ ಮಗುನ ಕೊಂದವ. ಯಾವ ಮಗು ಏನೋ ಗೊತ್ತಿಲ್ಲ ಅವನು, ಏನಾಗೋಯ್ತು ಇದು ದುರ್ಗಮ್ಮ ಹಾರಿ ಹೊಟ್ಟೋದು ಮೇಲೆ ಹೋಗ್ತಾ ಹೋಗ್ತಾ ಹೇಳಿ ಹೊಟ್ಟೋದು, ನಿನ್ ಕೊಲ್ಲೋ ನಿನ್ನ ಹುಟ್ಟಿಯನ್ನ ಹುಡುಕೋ ಹೋಗ. ಅಲ್ಲೇ ಕೆಟ್ಟೋಯ್ತು ಅವನಿಗೆ, ಯಾವ ನರಸಿಂಗ ಹೋಮಮ್ಮ ಎಲ್ಲಾ ರೋಮಲ್ಲಿರೋ ನರಸಿಂಗವನಮ್ಮ ಅಂತ ಹೇಳಿ ಹೊಟ್ಟೋಯ್ತು. ಯಾವ ಮಗು ಅಂತ ಹುಡುಕೋದು, ಏನ್ ಮಾಡೋದು, ಹುಟ್ಟಿನ ಮಕ್ಕಳೆಲ್ಲ ಒಂದೇ ತರ ಇರ್ತಾರೆ, ತುಂಬಾ ಕಷ್ಟ. ಕೆಲವೆಲ್ಲ ಹುಚ್ಚುಚ್ಚು ಆಕ್ಟ್ರೆಸ್ ಹೇಳ್ತಾರೆ, ತಿರುಪ್ತಿಗೆ ನಮ್ಮ ಯಜಮಾನ್ ಹೋಗಿದ್ದಾರೆ ನೋಡ್ರಿ ಬ್ರಹ್ಮೋತ್ಸವಕ್ಕೆ, ಮಡಿನೇ ತೊಗೊಂಡಾಗಿಲ್ಲಪ್ಪ. ಅದಕ್ಕೆ ಫೋನ್ ಮಾಡಿದ್ರು, ದಯಮಾಡಿ ನಮ್ಮ ಯಜಮಾನ್ ಮಡಿ ಕೊಟ್ಬಿಡ್ತೀರಾ, ಕೊಡ್ತೀರಮ್ಮ ಅವ್ರು ನಾನ್ ನೋಡೇ ಇಲ್ಲ ಅಂದ್ರು. ಅಯ್ಯೋ ಕಂಡಿಡಿಯೋ ಸುಲಭಾರಿ ತಲೆ ಕೊಡಿಸ್ಕೊಂಡ್ಬಿಟ್ಟಿಯಾನೆ ಬ್ರಹ್ಮೋತ್ಸವದಲ್ಲಿ ಬೆಟ್ಟದ ಮೇಲೆ ತಲೆ ಕೊಡಿಸ್ಕೊಂಡು ನಮ್ಮ ಯಜಮಾನ್ ಯಾರು ನಾನು ಹುಡ್ಕೋದ್ ಎಲ್ಲ ತಾಮ್ರ ಚಂದ್ರ ಇದೆ, ಹೀಗಾಗಿ ಎಲ್ಲ ಆಗಲ್ಲ ಹೋಗಲ್ಲ. ಏನೋ ಒಂದು ಅಸಾಧಾರಣ ಲಕ್ಷಣ ಇಂಥ ರೂಪಲ್ಲಿ ಇರ್ತಾರೆ ಅವ್ರು, ಸ್ವಲ್ಪ ಯಾವಾಗಲೂ ಸಿಡ್ಕೊಂಡು ಮುಖಾನೇ ಇರುತ್ತೆ ಅವ್ರು, ನೀವು ಕೇಳಿದ್ರೆ ನಿಮ್ಗೆ ಸಿಡಕ ಅಂತಂದ್ರೆ ಇನ್ನೊಂದ್ಚೂರು ಸಿಡುತ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಇದನ್ನ ಹೇಳಬೇಕು. ಅದು ಬಿಟ್ಬಿಟ್ಟು ಈಗ ಹೇಳಿದ್ರೆ ಪ್ರಕೃತದಲ್ಲಿ ಏನ್ ಮಾಡೋದು, ಏನ್ ಮಾಡ್ಬೇಡ, ಯಾವ್ಯಾವ ಮಕ್ಕಳು ತಾಯಿ ಹಾಲು ಕುಡಿಯುತ್ತೋ ಅದಕ್ಕೆಲ್ಲದಕ್ಕೂ ವಿಷ ಹಾಕ್ಬಾರ್ದು ಅಂದ್ರೆ, ಈ ವಿಷ ಹಾಕೋದು ಬೇಕಲ್ಲ ರಾಜರಾಗಿ ವಿಷ ಹಾಕಿದ್ರೆ. ಅಯ್ಯೋನ ಯೋಚನೆ ಮಾಡಬೇಡಿ, ನಮ್ಮಲ್ಲಿ ಪೋಲಿಯೋ ಪೂತನಾಭಾಯಿ ಅಂತ ಹೇಳ, ಅವ್ರು ಫೀಸ್ ಕಮ್ಮಿ ಕೆಲಸ ಚೆನ್ನಾಗಿ ಮಾಡ್ತಾರ, ರಾಮಾವತಾರ ತಾಟಕಿ ಇನ್ನೊಂದೆ ಸಾಧನೆ ಮಾಡ್ಕೊಂಡ ಬಂದಿದ್ದು ದೇವರ ದ್ವೇಷಕ್ಕೆ ಕರೆದು ಪೂತನ ಬಾಯಿಲಿ ನೀವೊಂದಿಷ್ಟು ಮಕ್ಕಳನ್ನ ಕೊಲ್ಲಬೇಕು. ಅಮ್ಮ ನಮಗೂ ಒಂದು ಸೇವೆ ಕೊಟ್ರಿ, ಇಷ್ಟು ಜನ ನಮ್ಗೆ ಒಂದಿನಾನು ನೀವು ಏನು ನೋಡೇ ಇರಲಿಲ್ಲಪ್ಪ. ಅರೆ ಏನ್ ಮಾಡ್ಲಿ, ಎಷ್ಟು ಮಕ್ಕಳು, ಏನ್ ಟ್ರಿಪಲ್ ಸೆಂಚುರಿ ಹಾಕುವ ಅಂದ್ರೆ ಆ ಬಾಬಿಲಿ ಅದೇನಿತ್ತು, ಈ ಜೀವದ ವ್ಯಾವೇಶ. ಒಬ್ಬಳು ಸಜ್ಜೀವಳಿದ್ದು ಊರ್ವಶಿ ಕೂತಿದ್ದು, ಇದನ್ನ ಆಚಾರ್ಯರೊಬ್ಬರೇ ಹೇಳಿದ್ದು, ಇನ್ಯಾರು ಹೇಳೇ ಇಲ್ಲ ಅದೇನೋ. ಯಾಕೆಂದ್ರೆ ಭಾಗವತದಲ್ಲಿ ಸ್ವಲ್ಪ ದಶಮಸ್ಕಂದದಲ್ಲಿ ಕೇಳಿದಾಗ ಪೂತನೆಗೂ ಒಳ್ಳೇದಾಯ್ತು, ವಿಷ ಕೊಟ್ಟರು ದೇವರು ಉದ್ಧಾರ ಮಾಡಿದಂತ ಆ ಸತೀಸ್ ಹೇಳ್ಬಿಟ್ಟೆ ವೇದವ್ಯಾಸದೇವರು. ಅದು ಎಲ್ಲರಿಗೂ ತತ್ವಜ್ಞಾನ ಸಿಗಬಾರದು ಅಂತ ನಮ್ಗೆ ವೇದವ್ಯಾಸ ದೇವರ ಹೃದಯ. ವಾದರಾದರೂ ಅದನ್ನು ಒಂದು 20 ಶ್ಲೋಕದಿಂದ ಡಿನೈ ಮಾಡ್ತಾರೆ, ವೇದವ್ಯಾಸ ದೇವರನ್ನಲ್ಲ. ಆ ತರಹ ಅರ್ಥವನ್ನು ಮಾಡಬೇಡ್ರಿ, ಅದು ವೇದವ್ಯಾಸ ದೇವರಿಗೂ ಸಮ್ಮತವಾದದ್ದಲ್ಲ ಅಂತ ಹೇಳಿ ತುಂಬಾ ಸುಂದರವಾಗಿ ಅದರ ಬಗ್ಗೆ ತುಂಬಾ ಸುಂದರವಾಗಿ ವಾದರಾದರೂ ಹೇಳ್ತಾರೆ. ಸರಿ ಏನ್ ಮಾಡೋಣ ನೋಡು, ನೀವು ಒಳ್ಳೆ ಮುತ್ತೈದೆ ವೇಷ ಹಾಕೊಂಡವ್ರೆ. ಹಾಂ ಭಟ್ ಅಂದ್ರು ಒಳ್ಳೆ ಮುತ್ತೈದ ರಾಕ್ಷಸಿ ಮಾಯಾಮಂತ್ರ ಬರ್ತಾ ಇತ್ತು ಹೊರಟು ಬಂದೇಳು, ಏನು ಮುದ್ದಾಗಿತ್ತು, ಅವಳು ಬರ್ತಾ ಇದ್ರೆ ಅಗರಬತ್ತಿ ಬ್ಯಾಕ್ಟ್ರಿ ನಡ್ಕೊಂಡ್ ಬಂದಾಗಿತ್ತು. ಏನು ವಾಸನೆ ಬರ್ತೀಯಮ್ಮ ನಮ್ಮ ಮನೆಗೆ, ಅಯ್ಯೋ ಬಂದೆ ಬರ್ತೀನಿ ನಿಮ್ ಕೂಸರು ಕೊಡ್ತೀರಾ, ಓ ಅಂದ್ರು ತೊಡೆ ಮೇಲೆ ಹಾಕೊಂಡು ಹೇಳಿ ಅದೇನಿಲ್ಲ, ಒಂದ್ಸಲಿ ಹಾಲು ಕುಡಿದು ಗಿಟಾರ್ ಅಂತ ಕೇಳಿ ಕೃಷ್ಣ ಹಾಕೊಂಡವೆ. ಈ ತಂದೆ ತಾಯಿ ಆನಂದ ನೋಡಿದ್ರಿ, ಆ ಮುತ್ತೈದೆ ಕೈಗುಣ ಮುಳುಗುಂಟೆ ಆದ್ರೂ ಎದ್ದ ಇಲ್ಲ ಮುಂದೆ ಹೇಳೋದಲ್ಲಿ ಪರ್ಮನೆಂಟ್ ಆಗಿ ಬಿಟ್ಕೊಂಡ್ಬಿಟ್ಟಿದ್ದ. ಕೃಷ್ಣನ ಮನೆಗೆ ಬಂದ್ಯ, ತೊಡೆ ಮೇಲೆ ಹಾಕೊಂಡು ಕೃಷ್ಣ ಬಿಡ್ತಾನ ಪಾಪಿ ನನಗ್ ವಿಷ ಕೊಡ್ತೀಯ ಅಂತ ಹೇಳಿ ಅವಳ ಪ್ರಾಣವನ್ನೇ ಎಳೆಯಲಿಕ್ಕೆ ಶುರು ಮಾಡ. ದೇವ್ರದ್ದು ಏನ್ ತಪ್ಪಿಲ್ಲ ಅಂದ್ರೆ ವಾರದಲ್ಲಿ, ಏನ್ ನೀನ್ ಕೊಡ್ತೀಯ ಅದನ್ನೇ ವಾಪಸ್ ಕೊಡ್ತಾರೆ, ನೀ ವಿಷ ಕೊಟ್ಟೆ ಅದನ್ನೇ ವಾಪಸ್ ಕೊಟ್ಟು, ದೇವ್ ನೀ ಏನ್ ಕೊಡ್ತೀಯ ಅದೇ, ಅದಕ್ಕೆ ಕೊಡಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ನಮ್ಗೆ ವಾಪಸ್ ಒಂದ್ ಸಾಯ್ತು, ಅದು ಒಳ್ಳೇದನ್ನೇ ಕೊಡ್ಬೇಕು. ಯಾವ್ದಾದ್ರು ಕೊಟ್ವಿ ಅಂದ್ರೆ ಹಾಳೆ ಹಾಳಾಗಿತ್ತು, ಇನ್ನೊಂದು ಮತ್ತೊಂದು ಕುಂಬಳಕಾಯ್ತು ಅಂತ ಇದ್ದ ವಾರ ಆಯ್ತು, ಎಲ್ಲ ಕಡೆ ಸಾಯ್ತೀನಿ, ಅಷ್ಟು ತರಕಾರಿ ಬೆಲೆ ಇದೆ, ಏನ್ ಮಾಡೋದು. ಆಕಳಗಾದ್ರೂ ಇರ್ಬೇಕು ಅಂದ್ರೆ ನೀವು ಆಕಳು ಅಟ್ಟಿಸ್ಕೊಂಡ್ಬಂದ್ಬಿಡ್ತೀರಿ, ಹಣದಲ್ಲಿ ಸರಿ ಆಚಾರಗಾದ್ರೂ ಕೊಡ್ಬೇಕು, ಬ್ರಾಹ್ಮಣ ಅಂತ ಹೇಳಿ ರಾಯಮಠ ಕೊಟ್ಟಬ ಅಂತ. ಈ ಆಕಳು ಕುಂಭಕ್ಕೆ ಬಂದಿದ್ದು ಪಾಪ ಇವ್ರು ಕೊಂಬಿಲ್ಲ ಆಚಾರಿಗೆ, ಹಾಗಾಗಿ ಕುಂಭ ಆಗಿಲ್ಲ, ಅದಕ್ಕಾದ್ರೂ ಇಟ್ಟುಕೊಂಡಿದೆ. ಹಾಗೆಲ್ಲ ಮಾಡಬಾರ್ದು, ನಾವು ಯೂಸ್ ಮಾಡೋದಕ್ಕಿಂತ ಚೆನ್ನಾಗಿರ್ಬೇಕು. ಇದನ್ನ ತುಂಬಾ ಕಷ್ಟ, ಯಾವ್ದಾದ್ರೂ ಬರೋದ್ರಿಂದಲ್ಲ ಬಾಬು ಜನತಾ ಪಂಚಾಯತ್ ಬರೋದಂತದ್ದು. ಅಯ್ಯೋ 17 ಮಳ ಅದು, ಅದು ಹಿಂಡ ಹಾಕದ ಮೇಲೆ ಒಣಗದ ಮೇಲೆ ಅವನೇ ಹುಡ್ಕೋನು. ಇಲ್ಲಿ ಪಂಚಾಯತ್ ನಿಂದೆ ಮಾಡಿದವರು ಎಲ್ಲ ಪೀಡೆಯನ್ನ ಕೊಟ್ಟು, ಐದಾರು ಜನಕ್ಕೆ ಪೀಡೆ ಕೊಟ್ಟಿಲ್ಲ ಅಂದ್ರೆ ಏನೋ ಒಂದಿರಬೇಕು, ಯಾಕೆ ನಿಮ್ಗೆ ಹೊಡೆಯೋದಿಲ್ಲ ಅಂತಾರೆ. ಮತ್ತೆ ನೀವೇನಂತೇಳಿ, ಜೀವದ್ವಯಾವೇಶ ಇತ್ತು, ಆ ಉತ್ತಮ ಜೀವರಿಗೆ ಸದ್ಗತಿಯನ್ನ ಕೊಟ್ಟ, ದೇವರನ್ನ ನಿಂದೆ ಮಾಡಿದವರಿಗೆ ದುರ್ಗತಿನೇ ಆಯಿತು ಅಂತ ಅದರಲ್ಲಿರುವಂತಾರೆ ಆಚಾರ್ಯರು. ಭಾಗವತ ತಾತ್ಪರ್ಯದಲ್ಲಿ ಬಹಳಷ್ಟು ಪ್ರಮಾಣಗಳನ್ನು ಕೊಟ್ಟು ಭಗವದ್ಗೀತೆಯ ಮಾತುಗಳನ್ನು ಎಂದೂ ದೇವರನ್ನು ದ್ವೇಷ ಮಾಡಬಾರದು. ದ್ವೇಷ ತಾನು ಮಾಡೋದ್ರಲ್ಲಿ ದ್ವೇಷ ಮಾಡುವವರ ಸಹವಾಸವನ್ನ ಮಾಡಿದ್ರೆ ಹಾಳ ಬಿಡ್ತಾನಂತೆ, ಅವನಿಗೆ ಪಾಪ ಇದೆ ಅಂತ. ಇಷ್ಟು ಹೇಳಿ ಆದ್ಮೇಲೆ, ಹೌದು ನೀವಿಷ್ಟೆಲ್ಲ ನೀವು ಒದ್ದಾಡಿದ್ರಿ, ಮಧ್ವಾಚಾರ್ಯ ಒದ್ದಾಡಿದ್ರು, ಹೇಳೋ ದೇವತ ವೇದ ಹೇಳ್ತೇವೆ. ಒಂದು ಸಣ್ಣ ಶ್ಲೋಕ ಹೇಳಿಕ್ಕೆ ಏನಪ್ಪ, ಪೂತನಿಗೂ ತಮಸ್ಸಾಯ್ತು ಅಂತ ಹೇಳಿಬಿಟ್ಟಿದ್ರೆ ರಗಡೆನೇ ಇರ್ತಾ ಇರಲಿಲ್ಲ. ಹೇಳ್ತಾ ವೇದ ಹೇಳ್ತೇವರು, ಪೂತನಿಗೂ ಸದ್ಗತಿ ಆಯ್ತು, ಮಾಡಿದ್ದೇ ಭಾಗವತ ಎಲ್ಲರನ್ನ ಉದ್ಧಾರ ಮಾಡಬೇಕು ಅಂತ. ಅಲ್ಲಿ ಯಾಕೆ ಈಗ ಅಡ್ಡದಾರಿಯನ್ನ ವೇದ ಹೇಳ್ತೇವರು ತೋರಿಸ್ಬೇಕು. ಯಶಶ್ಚನ ಸ್ಪಷ್ಟಮಿದಂ ಪ್ರಮೇಯಂ,
ವೇದವ್ಯಾಸದೇವರ ಭಾಗವತ ಎಲ್ಲೋ ಸಿಗುವ ಕಥೆ ಪುಸ್ತಕ ಆಗಬಾರದು. ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದವರಿಗೆ ಮಾತ್ರ ಭಾಗವತದ ಹೃದಯ ಅರ್ಥ ಆಗಲಿ ಅನ್ನೋದೇ ವೇದವ್ಯಾಸದೇವರ ಹೃದಯ ಅನ್ನೋದಕ್ಕೇನೆ ಅವರು ಸರಿಯಾಗಿ ಈ ಪ್ರಮೇಯವನ್ನು ಹೇಳಿಲ್ಲ. ನಿಮಗೆ ಬೇಕು ಅಂತಂದ್ರೆ ಮಧ್ವಾಚಾರ್ಯರನ್ನ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದವರ ಟೀಕೆ ಟಿಪ್ಪಣಿಯನ್ನು ನೋಡ್ರಿ, ನಿಮಗೆ ನಿಜವಾದ ಮಧ್ವರ ಅಭಿಪ್ರಾಯ ವೇದವ್ಯಾಸದೇವರ ಅಭಿಪ್ರಾಯ ಗೊತ್ತಾಗತ್ತೆ ಅಂತ. ಆದರೆ ಇದೆಲ್ಲ ಆಯ್ತು. ಸಕೃಷ್ಣ ಪಾದಾಭಿಹರಾಗಿ ನಂಗೋ, ಒಂದಿನ ಕೆಳಗೆ ಮಲಗಿಸಿ ರಥದ ಒಂದು ಗಾಡಿ ಕೆಳಗೆ ಒಂದ್ಸರಿ ಜೋರಾಗಿ ಒದ್ದ ಕೂಡಲೇ ರಥ ಪೀಸ್ ಪೀಸ್ ಅದು ತಕ್ಕಣ ಓಡಿ ಬಂದ ರಥ ಅಂತ ಗಾಡಿ ಓಡಿ ಬಂದು ಯಶೋಧಮ್ಮ ಅಂದ್ರೆ ಯಾರೋ ಒದ್ದಿದ್ದು ನಿಮ್ಮ ಮಗನೇ ಬಾಯಿ ಮುಚ್ಚ ಗಾಡಿ ಒದ್ರೆ ಕಾಲು ಮುರಿಯತ್ತೋ ಗಾಡಿ ಮುರಿಯತ್ತೋ ಏನೋ ನೋಡಮ್ಮ ನಿಮ್ಮ ಮಗನ ಕಾಲು ಜೆ ಕೆ ಲಕ್ಷ್ಮಿ ಸಿಮೆಂಟ್ ಇದ್ದಾಗಿದೆ ಏನೋದ್ರೂ ಎಲ್ಲ ಮುರಿಯತ್ತೋ ಇವ್ರು ನಂಬಕ್ಕೆ ಆಗಿಲ್ಲ ಯಾಕೆ ಒದ್ದಿದ್ದು ಆದ್ರೆ ಅದ್ರಂದ್ರು ಅದು ಶಕಟಾಸರ ಅಂತ ಒಬ್ಬ ಹಸರ ಬಂದಿದ್ದ ಅವನನ್ನ ಒದ್ದಿದ್ದು ಅದು ಚಕ್ರ ಇರುತ್ತಲ್ಲ ಆ ಚಕ್ರ ಅದು ದೇವರ ಚಿಹ್ನೆ ಅಂತ ತನ್ನ ಚಿಹ್ನೆಯಾದ ಚಕ್ರವನ್ನು ಧಾರಣೆ ಮಾಡಿದ್ದಕ್ಕೆ ಜೋರಾಗಿ ಒದ್ದು ಅದನ್ನು ಪೀಸ್ ಪೀಸ್ ಮಾಡೋನೋ ಏನೋ ಅಂತ ಅದರಾಗಿರ್ತಾರೆ. ಅದು ರಥಾಂಗ ದೇವರು ಚಿಹ್ನೆ ಅದು ಅಯೋಗ್ಯನಾದವನು ದೇವರ ಚಿಹ್ನೆಯನ್ನು ಧಾರಣೆ ಮಾಡಬಾರ್ದು ಅದಕ್ಕೆ ಒದ್ನೋ ಏನೋ ಅಂತ. ಇಷ್ಟಾದ ಮೇಲೆ ಇಷ್ಟೆಲ್ಲ ಆಯಿತು ಹಾಗೂ ಮತ್ತೆ ದೇವರನ್ನು ಕರ್ಕೊಂಬಂದು ದೃಷ್ಟಿ ತೆಗೆದು ಪಾಪಿ ದೃಷ್ಟಿ ಬರವ ದೃಷ್ಟಿ ಚೀಪೋ ಚೀಪೋ ಅಂತ ಹೇಳಿ ನಮ್ಮ ಅದರಂತ ಏನು ಪುಣ್ಯ ಅಂದ್ಕೊಳ್ಳಿ ಯಶೋಧಮ್ಮ ಪೂತನ ಸುಮಾರ ಆದ್ಕೊಳ್ಳೆ ಶವಸ್ಪರ್ಶ ಆಯಿತು ಅಂತ ದೇವರನ್ನ ಮನೆ ಕರ್ಕೊಂಬಂದ್ರು ಅವನಿಗೆ ಏರೋದು ಅವನಿಗೆಲ್ಲ ಗೋಮೂತ್ರ ಗೋಮಯ ಹಚ್ಚಿ ಗೋಮೂತ್ರ ದೇವರಿಗೂ ಶುದ್ಧಿ ತರುತ್ತೆ ಅಂತ. ಇವ್ರಿಗೇನು ಶುದ್ಧಿ ಅಂತಲ್ಲ ಅವ್ನು ಸದಾ ಶುದ್ಧ ನಾವು ತೋರಿಸ್ಕೊಟ್ರು ಇದನ್ನು ಮಾಡಿ ಅದರಲ್ಲೂ ಗೋಮಯ ಹಚ್ಚಿ ನಗ್ತಾ ಕೂತಿತ್ತಂತು. ಯಾಕೆ ಲಕ್ಷ್ಮೀದೇವಿ ಸನ್ನಿಧಾನದಲ್ಲಿ ಗೋಮಯದಲ್ಲಿ ಲಕ್ಷ್ಮೀ ಇರ್ತಾಳೆ ತಿಳ್ಕೊಂಡ್ರು ಸಾಕು ಮತ್ತೆ ಯಾರಿಗಾನ ಪ್ರತಿ ಸರಿ ಕೊಡ್ತೀವಿ ಅಂತ ಹೇಳಿ ಈ ಸಲ ತುಂಬಾ ಗೋಮಯ ಲಕ್ಷ್ಮೀನ್ ಕೊಟ್ಟೇನು ಅಂತ ಎರಡು ಬಕೆಟ್ ತಗೊಂಡು ಕೊಟ್ಬಿಟ್ರೆ ಆಚಾರ ಹೀಗಾಗಿ ಅದು ಉಪಾಸನೆ ಕೆಲವೊಂದು ಉಪಾಸನೆ ತಿಳ್ಕೊಂಡ್ರೆ ಸಾಕು ಅದನ್ನು ಕೊಡೋದು ಬೇಡ ಆ ಲಕ್ಷ್ಮಿ ನಿಮ್ಮ ಮನೇಲೆ ಇಟ್ಕೋಬೇಕು ಮಾ ಇಂಟಿ ಮಹಾಲಕ್ಷ್ಮಿ ಅಂತ. ಹೀಗಾಗಿ ಗೋವಾಗಿ ಬಳಸ್ಬೇಕಾದ್ರೆ ಬಳಸ್ಬೇಕದು ಪ್ರಕೃತದಲ್ಲಿ ಎಂತ ಪುಣ್ಯಾತ್ಪಳೆ. ಗಂಗಾ ಜನಕಗೆ ಗಡಿಗೆ ನೀರೆಳೆವನಂತೆ ಮಂಗಳಾಂಗಗೆ ಭವಾಮೆ ಶೃಂಗರಿ ಪರಂತೆ ತುಂಗಭೂರ ಮಳನ ತೊಟ್ಟಿನೊಡು ತೂಗುವಳಂತೆ ಗಂಗಾಗೋಚರಣ ಎತ್ತಿ ಮುದ್ದಿ ಪಡಂತೆ ಏನು ಸುಕೃತವ ಮಾಡಿದಳು ಯಶೋದೆ ಚತುರಾಸ್ಯನ ಪಿತನ ಸುತನೆಂದು ಎತ್ತುವಳಂತೆ ಶ್ರುತಿ ನಿನುತಗೆ ಜೋಗುಳವ ಪಾಡುವಳಂತೆ ಶತರ ನೀತೆಗೆ ಆರತಿಯನೆತ್ತುವಳಂತೆ ಗತಮೀತನಿಗೆ ಭಾಮೆ ರಕ್ಷೆಯಿಕ್ಕುವಳಂತೆ ಏನು ಸುಕೃತವ ಮಾಡಿದಳು ಯಶೋದೆ ಎಂತ ಪುಣ್ಯಾತ್ಮಣೆ ನಮ್ಮಮ್ಮ ನೀನು ಗಂಗಾಜನಕಗೆ ಗಡಿಗೆ ನೀರಿರವಳಂತೆ ವಿರೋಧಾಭಾಸ ಅಲಂಕಾರ ಅಂತ ಇದೊಂದು ಪೂರ್ಣ ವಿರುದ್ಧ. ಗಂಗಾಜನಕಗೆ ಗಡಿಗೆ ನೀರು, ಮಂಗಳಾಂಗಗೆ ಶೃಂಗಾರ. ಶೃಂಗಾರ ಯಾಕೆ ಚೆನ್ನಾಗಿ ಕಾಣಲಿ, ಚೆನ್ನಾಗಿದ್ದವರಿಗೆ ಶೃಂಗಾರ ಆಗ್ಬೇಕು. ಏನೋ ನಮ್ಮ ನಿಮ್ಮ ಮಕ್ಕಳು ಹೇಗೋ ಇರ್ತಾರೆ ಅದಕ್ಕೆ ಮೊದಲನೇ ಕೊಟ್ಟು ನೀವ್ಯ ಆಮೇಲೆ ಇನ್ಯಾವುದೋ ಭವ್ಯ ಇನ್ಯಾವುದೋ ಹಚ್ಚಿ ಮೂರು ಪಾಪ ಅಂಟು ಗಿಡ್ದು ಹಚ್ಚಿ ಏನು ಮುದ್ದಾಗಿದೆ ನಮ್ಮ ಮುಂಡೆದು ಆದ್ರೂ ಬ್ಲಾಕ್ ಬ್ಯೂಟಿನೇಪ್ಪ ಬಿಳಿ ಆಗ್ತಾ ಇದೆ ಅಂತೇಳೋ ಏನೋ ಆನಂದ ಪಟ್ಟು ಸತ್ತೋಗ ಇರ್ತೀವಿ. ಅದು ಹೊರಗೆ ಹೋಗಿ ಬಂತು ಅಂತಂದ್ರೆ ಆ ಬೆವರಲ್ಲಿ ಮದ್ರಾಸೋ ವಿಜಯವಾಡ ಅಂತ ಕಡೆ ಕಳ್ಸಿದ್ರೆ ಅಮ್ಮನೇ ಪತ್ತೆ ಹಚ್ಚೋದ ನೀವು ಒಬ್ಬರೇ ಬರ್ಬಾರ ಅಮ್ಮಗೇ ತಾ ಕರ್ಕೊಂಡ್ಬಾರ ಪಕ್ಕದ ಮೇಲೆ ಕೂಸು ಅನ್ಕೊಂಡ್ಬಿಟ್ಟು ಆಮೇಲೆ ಅವನಂದ್ರೆ ನಾನೇನೇ ನಿನ್ ಮಗ ಇವ್ ನೋಡು ನೀನ್ ಮೇಕಪ್ ಇಲ್ಲ ಇದ್ರೆ ನೀನ್ ನನ್ ಮಗ ಗೊತ್ತೇ ಆಗಲ್ಲ ಅಂದೇ ಬರೀತೀವ ಅಂತ ಹೇಳಿ ಒಂದ್ ಯಾವಾಗ್ಲೂ ಜೊತೆಗೆ ಇಟ್ಕೊಂಡಿದ್ ಆಗ ಕೂಸ್ಕೋ ಹೋಗು ಇಲ್ಲ ಅಂದ್ರೆ ಗೊತ್ತಾಗಲ್ಲ ನೀನ್ ಯಾರು ಅಂತ ಹೇಳಿ ನಮ್ ದೇವರು ಮುದ್ದಾಗಿದ್ದ ಅವರು ಎಲ್ಲ ಮಾಡೋಣ ಎಂತ ಪುಣ್ಯ ದೇವ್ರ ನಾಲ್ಕು ದಿನ ಜೊಂಡಲಿ ತೂಗೋದು ಮಾಡೋದು. ಇದಾದ ಮೇಲೆ ಒಂದೊಂದೇ ಚೇಟ ಇನ್ನೊಬ್ಬ ತೃಣಾವರ್ತ ಅನ್ನೋ ಹಸರ ಬಂದ ಗಾಳಿ ರೂಪದಲ್ಲಿದ್ದ ಮೇಲೆ ಕರ್ಕೊಂಡು ಹೋದ ಇನ್ನೂ ದೇವ್ರ ಮೇಲೆ ಹೋಗಿ ಅವನ ಪಟ ಅಂತ ಕೆಳಗೆ ಹಾಕಿ ಪೀಸ್ ಪೀಸ್ ಏನು ಸಿಗ್ರೆ ಇಷ್ಟೆಲ್ಲ ಯಾಕೆ ಮಾಡಿದ್ದು ನಾಮಕರಣ ಮಾಡಿಲ್ಲ ಅಂತ ಬೇಜಾರ ದೇವ್ರು ಅದಕ್ಕೆ ನೀನೇನು ಇಡೋದು ನೀನೇ ಬಿಟ್ಕೊಂಡ ನಾ ಬೇರು ಅಂತ ಹೇಳಿ ಅವನ ಹೆಸರು ಅವನೇ ಇಟ್ಕೊಂಡಂತ. ಅದ್ಯಾವುದು ನಾಮಕರಣದ ಮುಂಚೆ ಇಟ್ಕೊಂಡಿದ್ದು ಮೂರು ನಾಲ್ಕು ಹೆಸರು ಮೊದಲನೇದೆ ಪೂತನ ಸಂಹಾರಕಾಯ ನಮಃ ಶಕಟಾಸುರ ಭಂಜಕಾಯ ನಮಃ ತೃಣೀಕರ್ತ ತೃಣಾವರ್ತಾಯ ನಮಃ ಆಕಳಿಸ್ಬೇಕಾದ್ರೆ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿಸಿದ್ದ. ಹಾಗಾಗಿ
ವಿಶ್ವಂಭರಾಯ ನಮಃ. ಇದು ನಾಲ್ಕು ದೇವರು ತನ್ನ ನಾಮಕರಣದ ಮುಂಚೆ ತಾನೇ ಇಟ್ಟುಕೊಂಡ ಅನ್ವರ್ಥಕ ನಾಮಗಳು ಅಂತ. ಆದಮೇಲೆ ಗರ್ಗಾಚಾರ್ಯರು ಅಂತ ಹೇಳಿ ಕುಲಪುರೋಹಿತರು ವಸುದೇವ ಹೇಳ್ಕೊಳ್ತಾರೆ, ಅದಕ್ಕೆ ನಮ್ಮ ಸಂಪ್ರದಾಯ ಪ್ರಕಾರ ನಾಮಕರಣ ಮಾಡ್ರಿ, ಒಂದು ನಿನ್ನ ಕೂಸಿಗೆ ನಾಮಕರಣ ಮಾಡ್ತೀನಮ್ಮ ಏನಂತ ಹೆಸರಿಡ್ತೇವೆ ಸ್ವಾಮಿ ಕೃಷ್ಣ ಅಂತ. ಸ್ವಾಮಿ ಅದರ ಅರ್ಥ ಏನು? ಕಲಶತಿ ಇತಿ ಕೃಷ್ಣ, ಎಲ್ಲರ ಮನಸ್ಸನ್ನ ಎಲ್ಲರ ಪಾಪವನ್ನ ಅವನು ಆಕರ್ಷಣೆ ಮಾಡ್ತಾನೆ, ಆದ್ದರಿಂದ ಕೃಷ್ಣ ಅಂತ. ಚೆನ್ನಾಗಿದೆಯಾ? ಓ ಚೆನ್ನಾಗಿದೆ ಸ್ವಾಮಿ. ಹಾಗಾಗಿ ಕೃಷ್ಣ ಅಂತ ಹೇಳಿ ಎಲ್ಲರ ಪಾಪಗಳನ್ನ ಸಕಲ ಗೋಪಿ, ಅದಕ್ಕೆ ಅವ್ರು ಗೋಪಿಗಾತ್ರಿ ಏನಂದ್ರು, ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕರ್ಮಶಾಪಣಂ ಶಬಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭುರಿದಾ ಜನಾ. ನಿನ್ನ ಕಥಾಮೃತ ತಪ್ತಾಂಜೀವೇತಿ ನೊಂದು ಬೆಂದು ಒದ್ದಾಡಿ ನೀನೂ ಇಲ್ಲ ಅನ್ನೋರಿಗೆ ಸಾತ್ವಿಕನಾಗಿದ್ರೆ ದೇವರ ವಾರ್ತೆ ಕೇಳ, ಓ ಇದನ್ನ ಕುಡಿಲಿಕ್ಕಾದ್ರೆ ಬದುಕಿರಬೇಕು ಅನ್ನೋ ಹೊಸ ಆಶಾಭಾವನೆ ಬರುತ್ತಪ್ಪ, ಆದ್ದರಿಂದ ನೀನು ಕೃಷ್ಣ. ಸರಿ, ಒಂದೊಂದೇ ಚೇಷ್ಟೆ ಶುರು ಆಯ್ತು, ನಾಮಕರಣ ಆಯಿತು. ಮೊದಲು ಬೋರ್ಡ್ ಆದ ಏನು ಆನಂದನೋ ಆ ತಾಯಿ, ಅಂಬೆಗಾಲಿಟ್ಟ ದೇವರು ಇದನ್ನ ಮಾಡದ ಸುಮ್ಮನೆ ಮಾಡಿ ಅಷ್ಟೇ, ಪಾಪ ಅಲ್ಲಿ ಕೃಷ್ಣನೂ ಹಾಗೆ ಅಂತ ನಂಬ್ಕೋಸ್ಕರನೇ ಅನ್ಬಾಳ. ಅವ್ನು ಇದನ್ನ ತಂದೆ ತಾಯಿಗೆ ಏನೋ ಒಂದು ಸಂತೋಷ, ಮಗು ಒಂದೊಂದೇ ಮಾಡ್ತಾ ಇದ್ರೆ ಎಟ್ರ ಆನಂದು ಹಿಂದೆಲ್ಲ ಬಾಬಾ ಬೋರ್ಡ್ ಆದ್ಕೊಳ್ಳೆ ನಾಲ್ಕು ಜನ ಕರೆದು ಮುಚ್ಚೋರೆ ಭಾಗನ ಕೊಡೋ ಅಂತ. ನಮ್ ಕೂದ್ ನೋಡ್ರಿ ಬೋರ್ಡ್ ಆಯ್ತು ಅಂತೂ ಆಯ್ತಾ ಅಂದ್ರು. ಏನ್ರಿ ಅಂತೂ ಆಯ್ತಾ ಅಂತ ಹೌದು, ಮತ್ತೆ ನಾಲ್ಕು ವರ್ಷ ಆದ್ರೂ ಆಗದೆ ಏನೋ ಅಪ್ಪ ಸ್ವಲ್ಪ ತಪ್ಪುಗಿತ್ತು ಆಗ್ಲಿಲ್ಲ, ನಾನೇ ಮೊನ್ನೆ ಜಮಕಾರ ಎಳಿಬೇಕಾದ್ರೆ ಬೋರ್ಡ್ ಆಯ್ತು. ಆದ್ಮೇಲೆ ಪ್ರಕರಣದಲ್ಲಿ ಅಂಬೇಗಾರಿಟ್ಟಾಗ ಮುಚ್ಚೋರೆ ಭಾಗನ ಹಾಕೋದು, ಅದು ನಡೆದು ಬಿಟ್ರೆ ಕಜ್ಜಿಕಾಯಿ ಈಗೆಲ್ಲ ಹಾಕೋ ನಮ್ಮ ಪರಮಾತ್ಮ ಒಂದೊಂದೇ ಮಾಡ್ಯ ಏನು ಆನಂದ ಆ ತಾಯಿ. ಇದಾದ ಮೇಲೆ ಊರ ಮನೆ ಬೆಣ್ಣೆ ಮಾಲು ಮೊಸರು ಚೇಷ್ಟೆ ಶುರು ಮಾಡಿಬಿಟ್ಟು ಎಲ್ಲರ ಮನೆಗೆ ಹೋಗೋದು. ಮಗರಾಜ್ ಅಂತಾರೆ, ಬರೀ ಚೇಷ್ಟೆ ಅನ್ಕೋಬೇಡ್ರು, ಒಂದು ಸರ್ವೋತ್ತಮತ್ವ ಸಂದೇಶ ಇದೆ ಪ್ರತಿಯೊಂದು ಚೇಷ್ಟೆ. ಭಾಗವತ ಒಂದು ಮೂರು ಶ್ಲೋಕ ಹೇಳ್ತು, ವತ್ಸಾನ್ ಮುಂಜನ್ ಕೊಚಿದ ಸಮಯ ಕ್ರೋಧ ಸಂಜಾತ ಸಹ ಸ್ತ್ರೇಯಂ ಸ್ವಾದತ್ತ ಪ್ರತಿಪಯ ಕಲ್ಪಿತೈ ಸ್ತ್ರೇಯೋಗೈ ಮಕ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ನಸ್ತಿ ಭಂಡನ್ ಭಿನಸ್ತಿ ದ್ರವ್ಯಾಲಾಭೇ ಸುಭುಷ ಕುಪಿತೋ ಯಾತ್ಯಪಕ್ರೋಶ್ಯತೋ ಕಾನ್. ಇಷ್ಟು ಭಾಗವತ ಹೇಳಿದ್ರೆ ವಾದಿರಾದ್ರೆ ಅಲ್ಲಿರೋ ಒಂದೊಂದೇ ವಿಶೇಷಣವನ್ನು ತೆಗೆದು ತೆಗೆದು ದೇವರ ಸರ್ವೋತ್ತಮತ್ವನ ಚೇಷ್ಟೆಯನ್ನು ಹೈಲೈಟ್ ಮಾಡಿ ಏನ್ ಮಾಡೋನು ಕೃಷ್ಣ. ವತ್ಸಾನ್ ಮುಂಚನ್, ವತ್ಸ ಅಂದ್ರೆ ಪುಟ್ಟ ಪುಟ್ಟ ಕರುಗಳು, ಅದನ್ನೆಲ್ಲ ಬಿಚ್ಚಿಬಿಡೋಣ. ಎಲ್ಲಾರು ಮನೆಗೆ ಹೋಗಿ ಎಲ್ಲ ಕರುಗಳನ್ನ ಬಿಚ್ಚಿಬಿಡೋದು. ಒಬ್ಬೊಬ್ರು ಮನೆಯಾಗ ಒಂದು 300-400 ಕರು ಇರೋದು, ಆಗ ಗೋ ಸಂಪತ್ತೇ ಸಂಪತ್ತು. ಎಲ್ಲ ಬಿಚ್ಚಿ ಓಡಿಟ್ಟೋಗೋಣ, ಆ ಕರುಗಳ ಬಿಚ್ಚಿಬಿಟ್ರೆ ಅದು ಅನ್ನೋಡು ಇಲ್ಲೋಡು ಅದನ್ನ ಕಟ್ಟೋದೇ ಸಾಯಂಕಾಲದೂ ಆಗುತ್ತೆ. ನಿನ್ ಮಗ ಬಂದ್ರೆ ನೀವು ಮಾಡಿ ನೀವು ಹೇಳೋದಲ್ಲ ಅವ್ರಿಗೆ ಬಿಚ್ಚಬೇಡ, ನಾವು ಹೇಳೋದು ಬಿಚ್ಚಬೇಡ ಕೃಷ್ಣ. ನೀ ಯಾಕೆ ಹಗ್ಗ ಬಿಚ್ಚೋದದು? ನಿಂಗೇನು ಹಗ್ಗ ಬೇಕಾ? ಒಂದು ಗಂಟ ಹಾಕೊಂಡು ಕೂತೀರ ಕೊಡ್ತೇವೆ. ನಿಂಗೆ ಯಾವ್ದು ಬೇಕು? ಹಾಸಿಗೆ ಕಟ್ಟೋ ಹಗ್ಗ ಬೇಕಾ? ಬಟ್ಟೆ ಒಣಗಾಕೋ ಹಗ್ಗ ಬೇಕಾ? ಬಾವಿ ಹಗ್ಗ ಬೇಕಾ? ದಯಮಾಡಿ ಆ ಕರೋದು ಬಿಡೋ. ಎಷ್ಟು ಹೇಳಿದ್ರೆ ನಿಮ್ಮ ಮಗ ಕೇಳೋದೇ ಇಲ್ಲ. ಮತ್ತೇನಂತಾನೆ, ಆಂಟಿ ನನ್ನ ಸ್ವಭಾವ ಅಂತಾನೆ. ಏನು ಸ್ವಭಾವ? ಸ್ವಾದ್ರಂದ್ರೆ ಬಂಧನ ಬಿಡಿಸೋದೇ ಸ್ವಭಾವ ಅಂತ. ನಮುಂಜ ವತ್ಸನ್ ತ್ವಮಿಹಿತ್ಯ ಬದ್ಧನ್ ಇತೀರಿತೆ ಪುಣ್ಯ ಪದೇ ಯಶೋದೇ. ಬಿಚ್ಚಬೇಡೋ ಕೃಷ್ಣ ಅಂದ್ರೆ ನಿಮ್ ಮಗ ಉತ್ತರ ಕೊಟ್ಟ ನಗತ ಏನಂತ? ಸ್ವಭಾವ ಇತ್ಯುತ್ತರ ಮುತ್ತರಜ್ಞ. ಏನು ಸ್ವಭಾವ ಅಂದ್ರು? ಸಂಸಾರ ಬಂಧನವನ್ನ ಬಿಡುಗಡೆ ಮಾಡಿ ಮಾಡಿ ದೇವರಿಗೆ ಸ್ವಭಾವ ಅಂತೆ, ಅದರ ಸ್ಯಾಂಪಲ್ ಅಂತಿದೆ. ಹೀಗೆ ಬಿಚ್ಚುತ್ತೇನೆ ನಿಮ್ಮ ಬಂಧನವನ್ನು, ಹೀಗೆ ಮಾಡಿಬಿಡ್ತಾನೆ ನಿನ್ನ ಮಗ ಯಶೋದ ಅಂದಲ್ಲ ರೀ ಪುಟ್ಟದ, ಅದು ಗೊತ್ತಾಗಲ್ಲ. ಕರು ಬಿಚ್ಚುತ್ತಾನೆ, ಅದೊಂದು ದೊಡ್ಡ ಚೇಷ್ಟೆನ. ಏನ್ ಚೇಷ್ಟನ? ನೀ ಬಂದು ಕಟ್ಟೋ ಅಂದ್ರು. ಸರಿ ಹಾಳಾಗಲ್ಲಮ್ಮ, ಅಷ್ಟೇ ಅಂತ ಹೇಳ್ತೀವಿ. ಸರಿ ಒಂದ್ ಕೆಲಸ ಮಾಡ. ಏನಾಯ್ತು ಅದರಿಂದ? ಏನಾಗೋದೇನೆ? ಆ ಕರು ಕಟ್ಟೋದು ಅಷ್ಟೇ ಅಲ್ಲೇ, ಆ ಪಾಪಿ ಯಾವಾಗ ಬಿಚ್ಚಿದ್ನೋ ಗೊತ್ತಿಲ್ಲ, ಹೋಗಿಲ್ಲ ಹಾಲು ಕುಡಿದು ಬಿಟ್ಟಿತ್ತು ಆ ತಾಯಿ. ನಮ್ಮ ಯಜಮಾನ್ರು ಹೋಗಿ ದೂರ ಕೆಚ್ಚಲು ಎಳೆದಿದ್ದು ಕೋಪ ಬಂದು ಒಂದ್ಸಲ ಹೊಡೆದಿದೆ. ಏನೇ ಅವರು ಪಾಪ ಕೊಟ್ಟಿಗೆಯಿಂದ ಒಂದೇ ಲಾಂಗ್ ಜಂಪು ಅಡಿಗೆ ಮನೆಯವರೆಗೂ ಬಂದು ಬಿದ್ರು. ಏನಾಯ್ತು ಏನು ನೋಡು ಅಂತಾರೆ. ಏನ್ ಮಾಡಲಿ, ಮೂರು ದಿನ ನಾನೇನು ಹನುಮಂತೇವ್ ಆವೇಶ ಆಗಿದೆ ಅದಕ್ಕೆ ಇದ್ದಾನೆ ಹೀಗೆ ಅನ್ಕೋ. ಆವೇಶ ಏನೋ ಅವತಾರ ಇಲ್ಲ ಗೊತ್ತಿದ್ದು, ಮಗ ಹೀಗೆ ಮಾಡಿಟ್ಟೇನೆ.
ಶಿಷ್ಯಾದಂದು ಏನು ಸಾವಯವ ಸರಿ ಮತ್ತೆ ಕೆಲಸ ಮಾಡಮ್ಮ ಎಷ್ಟೊತ್ತಿಗೆ ಬರ್ತಾನೆ ದಿನೋ ಅದೋವರೆಗೆ ಬರ್ತಾನೆ ಬೆಳಗ್ಗೆ ನಾವೊಂದು ಹೇಳ ಪ್ಲಾನು ಐದೂವರೆಗೆ ಹಾಗೆ ಕರ್ಕೊಂಡ್ಬಿಡ್ರಿ ಅಂತೂ ನೀನು ನಿನ್ನ ಮಗನ ನೋಡ್ಕೋತೀನಿ ಅಂತ ನೀನು ಅನ್ನೋದೇ ಇಲ್ಲ ನಮಗೆ ಪ್ಲಾನ್ ಹೇಳ್ತಾ ಒಬ್ಳಂದು ಅಲ್ಲೇ ನಮ್ಮ ಮನೆ ನಾಲ್ಕೂವರೆಗೆ ಬಂದು ಸತ್ತಿದ್ದಾರೆ ಅವೇ ದಿನ ಜಾಗರಣೆ ಮಾಡ್ಬೇಕು ನಿನ್ನ ಮಗನ ಸಲುವಾಗಿ ಹೊಟ್ಟಿನ ಅಸಮಯ ಹೊಟ್ಟೆಲ್ಲ ಗೊತ್ತಿಲ್ಲ ಅವನಿಗೆ ಸರಿ ಒಂದ್ ಕೆಲಸ ಮಾಡಮ್ಮ ರಾತ್ರಿನೇ ಕರೆದಿಟ್ಕೊಂಡ್ಬಿಡ್ರಿ ಅದು ಟ್ರೈ ಮಾಡಿದ್ರೆ ಏನಾಯ್ತು ಅವತ್ತು ಕರು ಮಿಚ್ಚ ಇಲ್ಲ ಒಬ್ಬ ಪ್ರಾಬ್ಲಮ್ ಸಾಲ್ವ್ ಆಯ್ತು ಸಾಲ್ವ್ ಅನ್ನ ಹೊಸ ಕ್ರಿಯೇಟ್ ಆಯ್ತು ಅವನು ಏನ್ ಮಾಡ್ದ ಬಂದು ರಾತ್ರಿ ಹಾಲೆಲ್ಲ ಕುಡಿದ್ರೆ ಅವ್ನು ಗೊತ್ತೇ ಇಲ್ಲ ಮೂರು ದಿವಸ ಬಂಟು ಅಂಟಿ ಜಮ ನೀನೇ ಕುಡಿದ್ರಿ ನೀನೇ ಕುಡಿದ್ರಿ ಅವಳು ಹಂಚಿ ಅಂದ್ರು ಹಾಗೆಲ್ಲ ಅನ್ಬೇಡ್ರಿ ಸುಮ್ ಸುಮ್ಮನೆ ಹಾಗೆಲ್ಲ ಆಗಬಾರ್ದು ಯಾಕೆ ಮತ್ತೆ ಏನಾಯ್ತದ ನೋಡ್ರಿ ನಾನು ಇವತ್ತು ಹೇಳ್ತಾ ಇನ್ನೊಂದು ನೀವು ತಪ್ಪು ತಿಳ್ಕೋಬೇಡ್ರಿ ಮದುವೆ ಆಗಿ ಈ ಮನೆಗೆ ಬಂದಾಗಿಂದ ಆದಷ್ಟು ಬೇಗ ಸೈಟ್ ತಗೋಬೇಕು ಅಂತ ಪಕ್ಕದ ಮನೆ ಹಾಲಲ್ಲೇ ಕಾಫಿ ಕುಡಿದು ಸಾಯ್ತಾ ಇದ್ದಾನೆ ಅಂತವ್ರೋಗಿ ಅದಕ್ಕೆ ಹಾಲು ಕೊಡೋದು ಅಂತೀರ ಎಂತ ಅನ್ಯಾಯ ಇದು ಮತ್ತೆ ಏನಾಯ್ತು ನೋಡೋಣ ಅಂತ ಹೇಳಿ ಮುಂಭಾಗದಲ್ಲಿ ಅವರು ಹಿಂಭಾಗದಲ್ಲಿ ನಾನು ಕೂತಿದ್ವಿ ಕೃಷ್ಣ ಬಂದು ಎಲ್ಲ ಕುಡ್ಕೊಂಡು ಹೋದ್ರೆ ಏನ್ ಮಾಡಿದ್ರಿ ನೋಡ್ದಾಗ ಕೂತಿದ್ವಿ ಹೋದ ಮೇಲೆ ಹೊಡಿತು ನಮ್ಮ ಮನೆ ಅಂತ ಹೇಳಿ ನಿನ್ ಮಗ ಹೇಗೆ ಮಾಡ್ದ ಕೊಟ್ಟಿನ ಅಸಮಯ ಹಾಳಾಗೋಲಮ್ಮ ನೀವೇ ಬೈರಿ ಅಯ್ಯೋ ಅದು ಟ್ರೈ ಮಾಡಿದ್ರು ಅಮ್ಮ ಎಷ್ಟು ಬೈತೀವಿ ಗಂಡ ಮಕ್ಕಳು ನಾನು ನಿನ್ನ ಮಗ ಬಂದಾಗ ಬೈಬೇಕು ಅಂತಂದ್ರೆ ಬಾಯಿ ಬರಲ್ಲ ಜೋರಾಗಿ ಬೈಬೇಕು ಅಂತ ಬಾಯಿ ಬಿಟ್ಟೆ ಅಂತ ಹೇಳಿ ಅಲ್ಲೇ ನಿಂತು ಮೂರು ದಿವಸ ಬಾಯಿ ಮುಂಚೆ ಮುಚ್ಚಕ್ಕೆ ಆಗಲಿ ಏನ್ ಸಾಗದೆ ತುಂಬಾ ಕಷ್ಟ ಅದು ಬಾಯಿ ತಕ್ಕೊಂಡ್ಬಿಟ್ರೆ ಏನೋ ಪಾಪ ಎರಡೇ ಕಾಸಿ ಮಾಡಿದ್ರು ಕೈನ ಆಗಲಿಲ್ಲ ಒಂದು ಬಾಳೆಹಣ್ಣು ಬಾಯಿ ಹಾಕೊಂಡ್ಯಾರ ಯಾರು ಬಂದು ಬಾಗದ ತಟ್ಟಿ ಸಂದೇಹ ಕೇಳಿ ಬಂದೆ ಯಾರ ಆಕಳಕ್ಕೆ ಬಂದ್ಬಿಡ್ತು ಏನು ಬಾಯ ತಕ್ಷಣ ಹೀಗಿಟ್ಕೊಂಡೇ ಬಿಟ್ಟಿದ ಐದು ನಿಮಿಷ ಬಿಟ್ಟು ಕಲ್ಲ ಏನ್ ಬಂದ್ರೆ ಇದ್ದು ಬಂದ್ರು ಅವ್ರು ಯಾಕೆ ಸುಮ್ಮನೆ ಇರ್ತಾರ ಹೀಗೆ ಇಟ್ಕೊಂಡು ಅದೇ ಅಂದ್ರು ಏನಿಲ್ಲ ಎರಡನೇ ಏಕಾಸಿ ಈ ತರ ಬಟ್ಟೆ ಇಟ್ಕೊಂಡ್ರೆ ಅರ್ಧ ಗಂಟೆ ನೂರು ಏಕಾಸಿ ಮಾಡಿ ಪುಣ್ಯ ಅದು ಎಲ್ಲಿದೆ ಯಾವ ಗ್ರಂಥದಲ್ಲಿ ಕೃಷ್ಣಾಮೃತ ಮಾನವದಲ್ಲಿ ಇಲ್ಲಲ್ಲ ಅಂದ್ರು ನಮ್ಮ ಸಂಪ್ರದಾಯ ಅಂದ್ರು ಹುಡುಕೋ ನಮ್ಮ ಸಂಪ್ರದಾಯ ಇನ್ನು ನಮ್ಮ ತಾತ ಬಟ್ಟೆ ಕಟ್ಕೊಂಡೇ ಇರೋರಂತೆ ನಂಗೆ ಅಷ್ಟು ಯೋಗ್ಯತ ಇಲ್ಲ ಅಂತೆ ನಿನ್ನ ಮಗ ಬಂದ ಅಂದ್ರೆ ಬಾಯಿ ತೆಗೆದ್ರೆ ಬಾಯಿ ನಿಂತವೆ ಸರಿ ಕಪಾಳೆ ಕೊಡಿರಿ ಅದು ಇನ್ನೂ ಕಟ್ಟಣೆ ಕೈಯೋ ಕಾಲ ಎತ್ತಿಬಿಡ್ತೀವಿ ಹಾಗೆ ನಿಂತವೆ ಮೂರು ದಿನ ನಮ್ಮ ಮನೆಯವ್ರು ಈಗ ಎಲ್ಲ ಅಂತ ನೀವು ಅಂಬೇಡ್ಕರ್ ಅವತಾರ ಹೇಳ್ತಾ ಇಲ್ಲ ವರ ಸ್ವಾಮಿಗಳಂದ್ರು ಹೌದು ಕೈ ಕಾಲ ಹಾಕಿ ಇದು ಮಾಡಲ್ಲ ನನಿಟ್ಟರ ವಾಕ್ಯ ಮುದೇ ದೇವತ್ತ ರಾಜರ ಅದ್ಭುತವಾದ ಸಮಯನ ನನಿಟ್ಟರ ವಾಕ್ಯ ಮುದೇ ದೇವತ್ರಾದ ನಿಷ್ಠುರವಾದ ನುಡಿಗಳ ಬಾಯಿಂದ ಬರೋದಿಲ್ಲ ಕರಚ್ಚನ ತಡೈ ತುಮ್ಯ ಶೋಧೆ ಕೈಯಿಂದ ತಾಡನ ಮಾಡ ಅಂದ್ರೆ ಬರೋದಿಲ್ಲ ಯಾಕೆ ವಿಲೋಲ ನೇತ್ರಂ ತವ ಪುತ್ರ ರತ್ತಂ ಧ್ರುವಂ ಶಿಶುಸ್ತೆ ಜಗತಂ ನಿಯಂತ ನಿನ್ನ ಮಗ ಏನಾದ್ರೆ ಜಗಜನ್ಮಾದಿ ಕರ್ತಾನ ಅವನೇ ಒಳಗೆ ನಿಂತು ಎಲ್ಲ ಇಂದ್ರಿಯಗಳನ್ನ ಆಡಿಸೋಣ ಹೌದು ಋಷಿಕೇಶ ಅವನಿಲ್ಲ ಅಂದ್ರೆ ಏನು ಇಲ್ಲ ಚೇತನನು ಅಹುದು ನೀ ಚೇಷ್ಟೆಯನು ಮಾಡಿಸಲು ಅಚೇತನನು ಅಹುದು ನೀ ಸುಮ್ಮನಿರನು ಯಾದರವ ನಾನೀಯ ನಿನ್ನ ದೀನವು ಎಲ್ಲ ಚೇತನನು ಅಹುದು ನೀ ಚಲಿಸೆ ಚಲಿಸುವೆನು ಮುಖ್ಯ ಕಾರಣವೇಷ್ಟು ಸ್ವತಂತ್ರ ಸರ್ವೇಶ ರಾಜರ ಚಿಂತನೆ ಕೈ ಬಾಯಿ ಯಾಕೆ ಮುಂದೆ ಬರೋದಿಲ್ಲ ಅಂದ್ರೆ ನಿಮ್ಮ ಕೈ ಬಾಯಿಯನ್ನು ಆಡಿಸೋನು ಇವಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುತ್ತ ಅದಕ್ಕೆ ಬರ್ತಾ ಇರ್ಲಿಲ್ಲೋ ಏನು ಅಂತ ರಾಜ ಹೌದೇ ಆದ ಮೇಲೆ ಯಶೋಧ ಮಾಡು ಒಂದು ಕೆಲಸ ಮಾಡ್ರಮ್ಮ ಹಾಲು ಮೊಸರು ಎಲ್ಲ ಕಾಸಿಟ್ಬಿಡ್ರಿ ಹಾಲನ್ನ ಅವನು ಬಂದು ಮುಟ್ಟಲ ಅಂದ್ರೆ ಕೈ ಸುಟ್ಟವೆ ನ್ಯಾಳಿಗೆ ಮೇಲೆ ಹಾಕೊಂಡ ಅಂದ್ರೆ ನ್ಯಾಳಿಗೆ ಸುಟ್ಟು ಒಂದು ವಾರ ನೀವು ಹಾಲು ಕೊಡ್ತೇನೆ ಬೇಡ ಆಂಟಿ ಅಂದ್ರೆ ಆಯ್ತಾ ಯಶೋಧ ನೀ ಹೇಳ್ತಾ ಇದ್ದೀಯ ಆಮೇಲೆ ಸುಟ್ಟ ಮೇಲೆ ನಮ್ಮನ್ನು ಬೈಬಾರ್ದು ಇಲ್ಲ ನಿಮಗೆ GPA ಕೊಟ್ಬಿಟ್ಟಿನಿ ಏನಾದ್ರೂ ಮಾಡ್ಕೊಡ್ರಿ ಕೃಷ್ಣ ಬಾಕಿ ಸರಿ ಎಲ್ಲ ವಿಚಾರ ಮಾಡುದು ಈ ಬಾಬಿಗೆ ಮೈನೋ ಬರೀ ನ್ಯಾಳಿಗೆ ಸುಡೋದಲ್ಲ ರೀ ಮೈನ ಸುಟ್ಟಿ ಬಾಬಿ ದೊಡ್ಡ ಒಂದು ಪಾತ್ರೆ ತಗೊಂಡ್ಬಂದು ಅಲ್ಲ ಎಲ್ಲರೂ ಹಾಲು ಹಾಕಿ ಎಲ್ಲರೂ ನಮ್ದೊಂದು ನಮ್ದೊಂದು ಇಟ್ಟು ನಮ್ದೊಂದು ಇಟ್ಟು ನಮ್ಮ ಹಾಲೇ ಸುಡಬೇಕು ಅಂತ ಹೇಳಿ ಚೆನ್ನಾಗಿ ಉರಿ ಹಚ್ಚಿದ್ದಾರೆ ಕುದೀತಾ ಇದೆ ಎಲ್ಲ ಬಚ್ಚಿಟ್ಕೊಂಡಿದ್ರು ಈ ಬಾಬಿ ಬಂದಾಗ ನಾವು ಕಾಣಿಸ್ಬಿಟ್ರೆ ಓಡೋಟ ಬಂದ ಎಲ್ಲ ಇದೀರ ಅಂತ ಓ ಇದೀವಿ ಅಂದ್ಬಿಟ್ರು ಪೈಸಿಲ್ಲ ಪೈಸಿಲ್ಲ ಸುಮ್ಮನೆ ಅಂತ ದೇವ್ ನೀವೆಲ್ಲ ನೋಡ್ರಿ ಆದ ಮೇಲೆ ಅನಾಯಾಸ ಹೋಗಿ ಎತ್ಬಿಟ್ಟ ಖಂಡೆ ಈ ಕೋಸು ಎಟ್ಟು ಬಂದ ಗಂಡೆ ಎತ್ತಾ ಇದ್ರೆ ಗಂಡನ್
ಬೈದು ಬಚ್ಚನ ಮನೆಗೆ ಬಂದು ಬಕೆಟ್ ಎತ್ಕೊಂಡು ಅಂತಾರೆ ಹಂಡೆ ಬೀಳತ್ತೆ ಅಂತ. ಅದು ನೋಡ್ರಿ ಹಂಡೆ ಎತ್ತದೋ ಏನು ಬಾಯಿ ಮುಚ್ಚ ಎಲ್ಲ ಎಲ್ಲರೂ ಒಂದು ಅವರೇ ಮಾಡಬೇಡ ಅನಾಯಾಸ ಕುಡಿದ್ರು ಬಚ್ಚ ಬಿಸಿ ಬಿಸಿ ಅವರೇ ಬರ್ತಾ ಇದ್ದೇನೆ ಒಳಗೆ ನಿಂತುಬಿಟ್ಟೆ ಏನು ಬಾಯೋ ಬೊಂಬಾಯೋ ಆಮೇಲೆ ಕಟ್ಟಿಗೆ ಹೋಯ್ತು ಕಾಲಿದ್ದು ಹೋಯ್ತು ಅಮ್ಮ ಪೋಯ ಸಮ್ಮ ಪೋಯ ಶನಿ ಈಗ ನಿಂತು ಬಿಟ್ಟು ಹೇಳೋಣ ಇವನು ಕುಡಿದ ಮೇಲೆ ಆ ಒಲೆ ಮೇಲೆ ಇರೋದ್ರ ಬಿಟ್ಟು ಕೈ ಮೇಲೆ ಇಟ್ಬಿಟ್ಟ ತಗೋ ನಿನ್ನ ಹಂಡೆ ಕೆಳಗೆ ಇಳಿಯೋದ್ರ ಕೈ ಅದು ತವ್ರ ಮನೆ ಹಂಡೆ ಅದು ಕೆಳಗೆ ಬಿಟ್ಟರೆ ಎಣ್ಣೆ ಹೋಗುತ್ತೋ ಅದು ಆ ವಿಮಾನ ಮೆತ್ತಗೆ ಇಟ್ಲು ಕೈ ಸುಟ್ಟ ಓಡು ಬಂದು ಯಶವಂತ ಗೋರಲಿಂದ ಬಂಗಾರ ಇದ್ರೆ ಕೂಡ ನಮ್ಮ ಕೂಸು ಸುಟ್ಟ ನಿನ್ನ ಕೂಸಲ್ಲ ನಿನ್ ಸುಟ್ಟ ಪ್ರಾಣಿಂದ ನನ್ನ ಕೈ ಸುಟ್ಟ ಇದ್ದ ಅಂದ್ರೆ ಅದ್ರಂದ್ರು ಇಂತ ಬಿಸಿ ಹಾಲು ಕೊಡೋರು ಯಾಕೆ ಹಿಂಗ ನನಗೆ ಸರಿಲ್ಲ ಒಲೆಯ ಮೇಲೆ ಇಟ್ಟಿದ್ದ ಹಾಲ ಶ್ರೀಕೃಷ್ಣ ಕುಣಿದು ಹೋದ ಕುದಿವ ಹಾಲ ಬಾಯಿ ತೆರೆದು ಕುಡಿದರು ಜಿಕ್ವೆ ಸುಡಲೇ ಇಲ್ಲ ಜಲಧಿಗೊಡೆಯ ಶ್ರೀ ವರುಣ ದೇವ ನಿನ್ ಸುತನ ಬಾಯೊಳಿಹಣೆ ಇದಕ್ಕೆ ಸಾಕ್ಷಿ ಶ್ರೀ ಭಾಗವತಮುನಿ ಕೇಳೆ ಗೋಪಿಯಮ್ಮ ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಣಮಪೀಹ ದುಗ್ಧಂ ಪಿಬನ್ನ ತಾಪಂ ನಭತೆ ಕದಾಪಿ ಹಿಮಸ್ಯ ವಕ್ರೆ ಜಲರಾಶಿ ರಾಸ್ತೆ ನಿನ್ನ ಮಗನ ಬಾಯಲ್ಲಿ ಜಲರಾಶಿ ಇದೆಯಾ ಸಮುದ್ರ ಇದೆಯಾ ಅಂದ್ರು ವಾದಿರಾದಂತರು ಸಮುದ್ರದ ಓನರು ವರುಣದೇವರೇ ಇದ್ದಾರೆ ಎಲ್ಲದ ನಾ ಬಿಸಿ ಹಾಲು ಯಾಕೆ ನಾನಿಗೆ ಸುಳ್ಳಿನ ವರುಣದೇವರಲ್ಲಿ ಕೂತಿದ್ದರು ಈ ಅನುಸಂಧಾನ ವಾದಿರಾದರು ಆದಮೇಲೆ ಎಲ್ಲರೂ ಯಶೋಧಮ್ಮನ ಮುಂದೆ ಕೊಯ್ದರು ತಾವೇ ಎಲ್ಲಾದರೂ ಸೇರಿದಾಗ ಇದೇ ಹರಟೆ ಅಂತ ಇವು ಏನು ಮುದ್ದಾಗ ಮಾಡತ್ರಿ ಈಗ ತುಂಟತನ ಮುಂಟೇನು ಯಾರು ಕಳತನ ಕಲಸ ಇಲ್ಲ ಅದಕ್ಕೆ ಕಪಿಲಮ್ಮ ನಿಮ್ಮನೇಲೂ ಒಂದು ಹಾಲು ಕುಡಿತ ಹೌದು ರೀ ದೇವನದಯ ನಮ್ಮನೆ ಪಕ್ಕದ ಮನೆ ಒಂದು 4 ಲೀಟರ್ ಅಂತೆ ನಮ್ಮನೆ 3 ಲೀಟರ್ ಅಂತೇಳಿ ಇವ್ರಿಗೇನೋ ಸಮಾಧಾನ ಹಾಗಾಗಿ ಎಲ್ಲರೂ ಅದೇ ಮಾತಾಡ್ಕೋಬಾರ್ದು ಎಷ್ಟು ಮುದ್ದಾಗ ಕಳತನ ಮಾಡುತ್ತೆ ಯಾರು ಹೇಳ್ಕೊಟ್ರೆ ಏನು ಮುಂಡೆದಕ್ಕೆ ನಮ್ಮನೆ ಪಕ್ಕ ನಮ್ಮನೆ ಯಜಮಾನ್ರಿ ಸರ್ ಏನು ಗೊತ್ತಿಲ್ಲ 35 ವರ್ಷ ತಲೆ ಮೇಲೆ ಪಕ್ಕದ ಮನೆ ಬಾಳೆ ಇಲ್ಲ ಕಟ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ಅಲ್ಲೇ ಚಾಕುವನ್ನು ಬೀಳಿಸಿ ಅವ್ರೇನೋ ಬಾಗಿಲು ತೆಗೆದ್ರು ಅಂತ ಹೇಳಿ ಅವ್ರು ಜನರತ್ ಬಂದು ಬಾಳೆ ಇಲ್ಲ ಕಲ್ಯಾಣ ನಾನಂದ್ರೆ ಜವಾಯತ್ ಯಾರನ್ನೇ ಅಂತೀರಿ ಅವರನ್ನು ನಿಮ್ಮನೆ ಅವ್ರನ್ನೇ ಹೇಗಂತೀರಿ ಚಾಕು ನಿಮ್ದಲ್ಲ ಎಣ್ಣೆ ಹೆಸರಿದೆಯಾ ಅವ್ರಂದ್ರು ಅದಕ್ಕೆ ನಿಮ್ಮ ಮನೆ ಅವ್ರದೇ ವಸ್ತ್ರ ನೋಡ್ರಿ ಬಿದ್ದಿದೆ ಅವ್ರು ಅವ್ರು ಹೊತ್ಕೊಂಬ ವಸ್ತ್ರವನ್ನ ಆದ್ಮೇಲೆ ಏನು ಸೀರೆ ಬೇರೆ ಬಂದು ಅಲ್ಲೇ ಬಿಟ್ಕೊಂಡ್ಬಿಟ್ಟು ನೋಡೋಣ ಹೌದ್ರಿ ಬಾಳೆ ಇಲ್ಲ ಅಲ್ಲೇ ಇದೆಯಲ್ಲ ಇವನ್ ಕರ್ಮಕ್ಕೆ ಬರೋದು ಒಂದು ಮೇಕೆ ತಿನ್ಕೊಂಡು ಹೊಟ್ಟೋಗಿತ್ತು ಹಾಗಾಗಿ ನೋಡಿದಾಗೆಲ್ಲ ಬಾಳೆ ಇಲೆ ಕಳ್ಳ ಅಂತ ಚಾಕು ಹೋಯ್ತು ಹೊತ್ತು ವಸ್ತ್ರ ಹೋಯ್ತು ಒಂದು ಬಿರುದು ಬಂದ್ಬಿಡ್ತು ಬಾಳೆ ಇಲೆ ಕಳ್ಳ ಅಂತ ಅದು ನೋಡ್ರಿ ಊರ ಮನೆ ಕಳ್ಳತನ ಎಲ್ಲ ಮಾಡುತ್ತೆ ಹೊಟ್ಟೆ ಸಿಕ್ಕಾಕೋಮನ್ನ ಆದ್ರೆ ಅದಂತು ಕಳ್ಳತನ ಯಾಕೆ ಹೋಗೋದು ಈಗ ಹೋಗೋದಂತ ಇವ್ ನಿಜವಾಗ್ಲು ಒಂಥರ ಕಲಿಬೇಕ್ರಿ ಅಂತ ಹೇಳಿ ಕಳ್ಳತನ ಯಾಕೆ ಹೋಗೋದ್ರು ಅದೇ ರೀ VIPs ಏನ್ ಮಾಡಿದ್ರು ಚಂದ ಈ ದುಡ್ಡು ಕಾಸು ಇದ್ದವರು ಅವ್ರು ಏನ್ ಮಾಡಿದ್ರು ಚಂದ ಅಂತಾನೆ ಅನ್ನೋದು ಅದು ಎಲ್ಲೋ ಬಂದ್ರು ಮಡಿ ಮನೆಗೆ ಒಬ್ರು VIP ಅವ್ರ ಮಡಿ ಮನೆಗೆ ಗೊತ್ತಿಲ್ಲ ಹೋಗಿ ಎಲ್ಲ ಮುಟ್ಟಿಟ್ಬಿಟ್ಟು ಈ ಮಗು ಹೊಡ್ಕೋತಾ ಇತ್ತು ಅಮ್ಮ ನೀ ಮಡಿಲಿಟ್ಟು ನೀರೆಲ್ಲ ಮುಟ್ಬಿಟ್ರೆ ಇವರು ಅಯ್ಯೋ ಅವ್ರು ಮುಟ್ಲಿ ಅಂತಾನೆ ಇಟ್ಟಿದ್ದು ಲಕ್ಷ್ಮೀ ಪುತ್ರನವರು ಅವ್ರು ಮುಟ್ಟದ್ರೇನೆ ಮಡಿ ಅದು ಯಾರೋ ದುಡ್ಡಿದ್ದವ್ರು ಮಾಡಿದ್ರೆ ಚಂದ ಇವನ್ ಲಕ್ಷ್ಮೀಪತಿ ಇವ್ರು ಮಾಡಿದ್ದನ್ನು ಹೊಗಳದೇ ಇರ್ತಾರ ಅಭೂತ್ ಯಶೋದ ತನಯಸ್ಯ ಪೃಚ್ಛ ಮಿನಿಂದತ ತಸ್ಕರತಾಪಿ ಭೂತಿ ಅವನ ತಸ್ಕರತ್ವ ಚೋರತನವನ್ನು ನೀವು ಹೊಗಳ್ರೆ ನಿಮಗೆ ಒಳ್ಳೇದಾಗುತ್ತೆ ಜಾರತ್ವವನು ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪಿ ಜನ ಜಾರನೆಂದರೆ ಸಾರದೆ ಚೋರತ್ವವನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರನವನಾದರೆ ಸಾರದೆ ಕ್ರೂರತ್ವವನು ಮಾಡಿದ ಪಾಪಗಳಿಗೆಲ್ಲ ಮಾವನ್ನ ಕೊಂದವನವಾದರೆ ಸಾರದೆ ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಪತಿತ ಪಾವನವಾದರೆ ಸಾರದೆ ಇಂತಿಪ್ಪ ಮಹಿಮೆಗಳನೆಂದನಾದರೂ ಒಮ್ಮೆ ಸಂತದಲ್ಲಿ ನೆನೆಸಲಭುವ ನಮ್ಮ ಶ್ರೀಕೃಷ್ಣ ಸಂತದಲ್ಲಿ ನೆನೆಸಲಭುವ ನಮ್ಮ ಶ್ರೀಕೃಷ್ಣ ಶ್ರೀಕೃಷ್ಣ ವ್ಯಾಸರಾಜ್ರೆ ಅಂದ್ರು ಜಾರ ಚೋರ ಅಂದ್ರು ಅದ್ರ ಅರ್ಥಾನುಸಂಧಾನ ಇರಲಿ ಗೋಪಿ ಜನ ಜಾರ ಗೋಪಿಕಾ ಸ್ತ್ರೀಯರ ಜನ ಅಂದ್ರೆ ಜನನ ಜನನ ಮರಣಗಳಿಗೆ ಜಾರ ಅಂದ್ರೆ ಮುಪ್ಪನ್ನ ತರೋನು ಜರೆ ಅಂದ್ರೆ ಮುಪ್ಪು ಮುಪ್ಪನ್ನ ತಂದ ದೇಹಕ್ಕೆ ಮುಪ್ಪು ಬರೋ ತಂದಂತೆ ಸಂಸಾರಕ್ಕೆ ಮುಪ್ಪು ತಂದ ಆದ್ದರಿಂದ ಜಾರ ನವನೀತ ಚೋರ
ಹೊಸ ಹೊಸದಾಗಿ ನೀತ ಅಂದ್ರೆ ತರಲ್ಪಟ್ಟ ಪಾಪಗಳನ್ನೆಲ್ಲ ತನ್ನ ನಾಮಸ್ಮರಣೆಯಿಂದ ದೇವರು ಕರೀತಾನೆ. ಆದ್ದರಿಂದ ದೇವರಿಗೆ ನವನೀತ ಚೋರ ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪ್ರತಿಮೆಯಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಕರತ್ಯ ಶೇಷಂ ಸ್ಮೃತಿ ಮಾತ್ರ ಏನು ಅಂತ ಕೃಷ್ಣಮೂರ್ತಿ ಮಹಾನಂದ ಅಂದ್ಯ ಅಂದೆ ಮಾದರಿ ಅದ್ರಲ್ಲಿ ಇಟ್ಕೊಂಡಂತ. ಗೋಪಿ ಕೆಣ್ಣಿನ ಮಗ ಜಾರ ಅವ ಚೋರ ಸುಕುಮಾರ ಗೋಪಿ ಕೆಣ್ಣಿನ ಮಗ ಜಾರ ಮುದದಿ ಮೂಕುಂದ ಸದನಕ್ಕೆ ಬಂದ ದಧಿಯ ಮೀಸಲು ಬೆಣ್ಣೆ ತಿಂದ ಅವ ಚಂದ ನಿನ್ನ ಕಂದ ಗೋಪಿ ಕೆಣ್ಣಿನ ಮಗ ಜಾರ ಮಾರನ ಪಿತತ ಮನೆಯೋಳು ಪಕ್ಕ ಹಿಡಿಯ ಹೋದರೆ ಅವ ಸಿಕ್ಕ ನುಡಿ ನಕ್ಕ ಭಾರಿ ಠಕ್ಕ ಗೋಪಿ ಕೆಣ್ಣಿನ ಮಗ ಜಾರ ಬಹಳ ದಿನವಾಯಿತು ಹೇಳುವುದು ಹೆಂಗೆ ಗೋಪಾಲನ ಮನವು ಒಮ್ಮೆ ಹಾಂಗೆ ಒಮ್ಮೆ ಹೀಂಗೆ ಹೇಳಲ್ಯಾಂಗೆ ಗೋಪಿ ಕೆಳ್ಳಿನ ಮಗ ಜಾರ ಅವ ಚೋರ ಸುಕುಮಾರ. ಏನು ನಾನಾ ತರಹದ ಚೇಷ್ಟೆಯನ್ನು ಮಾಡಿ ನಾಳೆ ದಿವಸ ಮುಂದಿನ ಭಾಗವನ್ನು ನೋಡಿ ರುಕ್ಮಿಣಿ ಕಲ್ಯಾಣ ಜೊತೆ ಈ ಗ್ರಂಥದ ಸಮಾಪ್ತಿಯನ್ನು ಮಾಡಿ. ಶ್ರೀಕೃಷ್ಣ ನಾರಾಯಣ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಮಂಗಳಕರವಾದಂಥ ಒಂದು ರುಕ್ಮಿಣೀಶ ವಿಜಯದ ಒಂದು ಪ್ರವಚನ ನಾವು ಕೇಳ್ತಾ ಇದ್ದೇವೆ. ಇದರ ಒಂದು ಮಂಗಳ ಕಾರ್ಯಕ್ರಮ ನಾಳೆ ದಿವಸ ನಡೆಯಲಿದೆ. ನಾಳೆ 5:30 ಈ ಒಂದು ರುಕ್ಮಿಣೀಶ ವಿಜಯ ಕಾರ್ಯಕ್ರಮದಲ್ಲಿ ಶ್ರೀ ರುಕ್ಮಿಣಿ ಬಳಗ ಎಂಬ ಒಂದು ಮಹಾಲಕ್ಷ್ಮೀದೇವರಿಂದ ಬಂದವರೊಂದು ಭಜನಾ ಕಾರ್ಯಕ್ರಮವನ್ನು ದೇವರನಾಮಗಳ ಕಾರ್ಯಕ್ರಮವನ್ನು 5:30 ನಡೆಸಿಕೊಡ್ತಾರೆ. ತದನಂತರ ಈ ಪ್ರವಚನ ಯಥಾ ಪ್ರಕಾರ ಮುಂದುವರೆಯಲಿದೆ. ನಾಳೆಯೂ ಸಹ ಭಕ್ತಾದಿಗಳು ಆಗಮಿಸಿ ಒಂದು ಈ ಕೃಷ್ಣನ ಕೃಪೆಗೆ ಪಾತ್ರರಾಗಿದ್ದಾರೆ. ನಾಳೆ ಸಮಯ ಏನು? 6:30 ಸರಿ.